ಇವತ್ತು ಸಂಗೀತ ಅಂದ್ರೇನು, ಯಾತಕ್ಕೆ ಯಾವ ಕಾರಣಗಳಿಗೋಸ್ಕರವಾಗಿ ಭಾರತೀಯ ಸಂಗೀತ ಪಾಶ್ಚಾತ್ಯ ಸಂಗೀತಕ್ಕಿಂತ ವಿಭಿನ್ನವಾಗಿರತಕ್ಕಂಥದ್ದು, ಕರ್ನಾಟಕ ಮ್ಯೂಸಿಕ್ಕು ಹಿಂದೂಸ್ತಾನಿ ಮ್ಯೂಸಿಕ್ಕು ಅಂದರೆ ಏನು, ಈ ವೈಲಿನ್ ಬಗ್ಗೆ ಏನು, ವೈಲಿನ್ ನಮ್ಮ ವಾದ್ಯವಾ ಬೇರೆ ಕಡೆಯಿಂದ ಬಂತ, ಯಾತಿಕ ವೈಲಿನ್ನು ಎಲ್ಲ ಕಡೆಯೂ ಅದ್ಭುತವಾಗಿ ಇವತ್ತು ವಿಜೃಂಭಿಸ್ತಾ ಇದೆ, ವೈಲಿನಿಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳೆಲ್ಲ ಏನು, ಮ್ಯೂಸಿಕಲ್ ಎಕ್ಸ್ಪ್ರೆಷನ್ ಅಂದ್ರೇನು, ನಾವು ಯಾವುದೇ ಭಾಷೆಯ ಸಹಾಯ ಇಲ್ಲದೆ ನಮ್ಮ ಅಭಿವ್ಯಕ್ತಿಗಳನ್ನು ಸಂಗೀತಾತ್ಮಕವಾಗಿ ಸಂಗೀತದ ಮೂಲಕ ಸಂಗೀತದ ಸ್ವರಗಳ ಮೂಲಕ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಎಮೋಷನ್ಸ್ ಅಂದರೆ ಏನು, ರಾಗಗಳು ಅಂದರೆ ಏನು, ರಾಗಗಳ ಮೂಲಕವಾಗಿ ನಮ್ಮ ಭಾವಾಭಿವ್ಯಕ್ತತೆ ಅನ್ನತಕ್ಕಂಥ ವಿಚಾರ ಹೇಗೆ ನಡೆಯುತ್ತೆ ಅನ್ನೋದರಷ್ಟನ್ನು ನಿಮ್ಮ ಜೊತೆ ನನಗೆ ತಿಳಿದ ಮಟ್ಟಕ್ಕೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ಅಷ್ಟೇ ವಿಚಾರ. ಸಾಮಾನ್ಯವಾಗಿ ನನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಗೀತ ವಿದ್ವಾಂಸರ ಎಕ್ಸ್ಪ್ರೆಷನ್, ನಮ್ಮ ಲ್ಯಾಂಗ್ವೇಜೇ ನಮ್ಮ ಭಾಷೆಯೇ ಸಂಗೀತ. ನನಗೆ ಸುಮ್ಮನೆ ಸಂಗೀತ ವೈಲಿನ್ ಕೊಟ್ಬಿಟ್ಟು ನೀನು ನುಡಿಸಪ್ಪ ಚೆನ್ನಾಗಿ ಅಂತಂದರೆ ಅದ್ರ ಮೂಲಕವಾಗಿ ನನ್ನ ಎಲ್ಲ ಎಮೋಷನ್ಸ್ನ ಸಮರ್ಥವಾಗಿ ಬಹುಶಃ ನಾನು ಅಭಿವ್ಯಕ್ತಿಸಬಲ್ಲೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಬಹಳ ಅವಶ್ಯವಾಗಿರುತ್ತೆ ಅನ್ನುವುದರ ಕಲ್ಪನೆಯೂ ನನಗಿದೆ. ಹಾಗಾಗಿ ಇವತ್ತು ಒಂದಷ್ಟು ವಿಚಾರಗಳನ್ನು ಅತ್ಯಂತ ವಿನಯಪೂರ್ವಕವಾಗಿ ನಿಮ್ಗಳೆಲ್ಲರ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಸಂಗೀತ, ಇವೆಲ್ಲವೂ ನಿಮಗೆ ಹೆಚ್ಚು ಜನಗಳಿಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಸಂಗೀತ ವಿದ್ವಾಂಸರಾಗಿ ನಾವು ಏನು ಸಂಗೀತ ಅಂದರೆ ಏನು ಅಂದ್ಕೊಂಡಿದ್ದೀವಿ, ಭಾರತೀಯ ಸಂಗೀತ ಅಂದರೆ ಯಾತಕ್ಕೆ ಅಂತ ಅನ್ನೋದ್ರ ಬಗ್ಗೆ ಒಂದು ಎರಡು ವಿಚಾರಗಳನ್ನು ಹೇಳ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಪ್ರಪಂಚದ ಅತ್ಯುತ್ಕೃಷ್ಟವಾಗಿರತಕ್ಕಂಥ ಪ್ರದರ್ಶಕ ಕಲೆಗಳಲ್ಲಿ ಕಲಾ ಪ್ರಕಾರಗಳಲ್ಲಿ ಸಂಗೀತ ನಿಸ್ಸಂದೇಹವಾಗಿ ಬಂದು ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೀವು ಎಲ್ಲಿಗೆ ಹೋಗಿ, ಯಾವ ದೇಶಕ್ಕೆ ಹೋಗಿ, ಯಾವ ಮೂಲೆಗೆ ಹೋಗಿ, ಎಲ್ಲಿಗೆ ಹೋಗಿ ಸಂಗೀತ ನನಗೆ ಸಂಗೀತದ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ನುವಂಥವನ್ನ ಇದುವರೆಗೂ ನಾನು ನೋಡೇ ಇಲ್ಲ. ಒಂದು ವೇಳೆ ಅಂಥವನು ಯಾವನಾದ್ರೂ ಇದ್ದರೆ ಬಹುಶಃ ಅವನಲ್ಲಿ ಏನೋ ಒಂದು ಡಿಫೆಕ್ಟ್ ಇರಬಹುದೇ ವಿನಃ ಸಂಗೀತದ ಡಿಫೆಕ್ಟ್ ಖಂಡಿತ ಆಗಿರುವುದಿಲ್ಲ. ನೀವು ಸುಮ್ಮನೆ ಗಮನಿಸಿ, ಹುಟ್ಟದಾಗಲಿಂದ ಹಿಡಿದು ಮಗುವಿಗೆ ಜೋಗುಳ ಹಾಡುವಂಥ ಸಂದರ್ಭದಿಂದ ಹಿಡಿದು ಬರ್ತ್ಡೇ ಮಾಡುವಾಗ ಇರತಕ್ಕಂಥ ಸಂದರ್ಭದಿಂದ ಹಿಡಿದು ಮದುವೆ ಬರ್ತ್ಡೇ ಯಾವುದೇ ಇದಾಗಲಿ, ಫಂಕ್ಷನ್ ಆಗಲಿ, ವೆಡ್ಡಿಂಗ್ ಆಗಲಿ, ರಿಸೆಪ್ಷನ್ ಆಗಲಿ, ಧಾರ್ಮಿಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ನೋಡಿ ಅಲ್ಲಾಗಲಿ, ಅಥವಾ ನೀವು ಎಲ್ಲಿಗೆ ಹೋಗಿ ಸಂಗೀತ ಇಲ್ಲದೆ ಈ ಮೊಬೈಲ್ ರಿಂಗ್ ಆಗಬೇಕಾದ್ರೂ ಅದು ಯಾವುದೋ ಒಂದು ಸಂಗೀತವನ್ನೇ ಬಡ್ಕೊಳ್ಳುತ್ತೆ, ಅದು ಅಥವಾ ಹಾಡುತ್ತೆ ಅಥವಾ ಬಡ್ಕೊಳ್ಳುತ್ತೆ ಏನಾದ್ರು ಅದನ್ನು, ಅದು ನಮಗೆ ಬಿಟ್ಟಂಥ ಅದು ಹಾಗಂದರೆ ಏನು ಅನ್ನೋದು ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಎಲ್ಲದಕ್ಕೂ ಸಂಗೀತ ಬೇಕು, ಕೊನೆಗೆ ಮೆಡಿಟೇಷನ್ಗೆ ಸಂಗೀತ ಬೇಕು, ನಿದ್ದೆ ಬರಲಿಲ್ಲ ಸಂಗೀತದ ಮೂಲಕ ನಿದ್ದೆ ಮಾಡ್ತೀವಿ, ಮತ್ತೊಂದು ಯಾವುದೋ ಹಳೆಯ ಕಾಲದ ಸನ್ಯಾಸಿಗಳು ಋಷಿಮುನಿಗಳು ಎಲ್ಲರೂ ಸಂಗೀತದ ಆ ತಂಬೂರಿಯ ಶಬ್ದದ ನಾದದ ಆ ಒಂದು ಅನುಭೂತಿಗೆ ಅವರು ಅನುಸಂಧಾನ ಮಾಡಿಕೊಂಡು ಅವರು ಧ್ಯಾನ ಮಾಡ್ತಾಯಿದ್ರು, ಸಮಾಧಿಸ್ಥರಾಗ್ತಿದ್ರು ಅಂತಲೂ ನಾವು ನೂರನ ಕಡೆ ಓದಿದ್ದೀವಿ, ಗೊತ್ತಿದೆ. ದೊಡ್ಡದಾಗಿ ಡ್ಯಾನ್ಸ್ ಮಾಡಬೇಕಾ, ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಆಗಿದೆಯಾ, ದೊಡ್ಡದಾಗಿ ನೀವು ಡ್ಯಾನ್ಸ್ ಮಾಡೋದಕ್ಕೂ ನಿಮಗೆ ಮ್ಯೂಸಿಕ್ ಬೇಕು. ಎಲ್ಲಿವರೆಗೆ ಬೇಕು, ಅಲ್ಟಿಮೇಟ್ಲಿ ಫ್ಯೂನರಲ್ಗೂ ಮ್ಯೂಸಿಕ್ ಬೇಕಾಗುತ್ತೆ. ಒಂದು ಕಲಾ ಪ್ರಕಾರ ಅದು ಹೇಗೆ ಇಷ್ಟರ ಮಟ್ಟಕ್ಕೆ ನಮ್ಮ ಜೀವನದ ಎಲ್ಲ ಸಮಗ್ರ ವ್ಯವಸ್ಥೆಯನ್ನು ಅದು ಸೇರಿಕೊಂಡ್ಬಿಟ್ಟಿದೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸಂಗೀತದ ರಾಗ ಯಾವುದು, ತಾಳ ಯಾವುದು ಅಂತ ನಮಗೆ ಗೊತ್ತಿಲ್ಲದೇ ಇರಬಹುದು, ಗೊತ್ತಿರಬೇಕಾಗಿಲ್ಲ. ಅದರ ಬಗ್ಗೆಯೂ ನಿಧಾನಕ್ಕೆ ಮಾತಾಡ್ತೀನಿ. ಎಷ್ಟರ ಮಟ್ಟಿಗೆ ಗೊತ್ತಿರಬೇಕು, ಗೊತ್ತಿರಬೇಕಾಗಿಲ್ವಾ? ನಾನು ಅಕ್ಷರ ಅವ್ರ ಮನೆಗೆ ಹೋಗ್ತೀನಿ ಅಥವಾ ನಿಮ್ಮ ಯಾರದೋ ಮನೆಗೆ ಬರ್ತೀನಿ, ನನಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಮಲೆನಾಡಿನ ತಿಂಡಿನ ಕೊಡ್ತೀರಿ ನೀವು, ಆ ತಿಂಡಿ ಹೇಗೆ ಮಾಡೋದು ಅಂತ ನನಗೆ ಗೊತ್ತೇನು, ನನಗೆ ಕಾಫಿ ಮಾಡ್ಕೊಳ್ಳೋದಕ್ಕೂ ಗೊತ್ತಿಲ್ಲ, ಬಿಸಿನೀರನ್ನೊಂದನೆ ನಾನು ಸಮರ್ಥವಾಗಿ ಕಾಯಿಸ್ಕೊಳ್ಳಬಲ್ಲೆ ವಿನಃ ಇನ್ನು ಯಾವ ಅಡುಗೆಯೂ ನನಗೆ ಗೊತ್ತಿಲ್ಲ. ಆದರೆ ಆ ತಿಂಡಿನ ನಾನು ತಿಂದ್ಬಿಟ್ಟು ಆಹಾ ಎಷ್ಟು ಚೆನ್ನಾಗಿದೆ, ಇದ್ರ ಹೆಸರು ಏನು ಅಂತೀನಿ, ಅದು ಏನೋ ನೀವು ಹೇಳ್ತೀರಿ. ನೀವು ನನ್ನ ಕ್ವಶನ್ ಕೇಳಿದರೆ ಅಯ್ಯ ಇದ್ರ ಹೆಸರು ಗೊತ್ತಿಲ್ಲ, ನಿನಗೆ ಈ ಅಡುಗೆ ಮಾಡೋದು ಹೆಂಗೆ ಗೊತ್ತಿಲ್ಲ, ನೀನು ಹೆಂಗೆ ಚೆನ್ನಾಗಿದೆ ಅಂತ ಹೇಳ್ತೀಯಾ?
ರುಚಿಯನ್ನು ಆಸ್ವಾದನೆ ಮಾಡುವುದಕ್ಕೆ ಅಲ್ಲಿ ಅದನ್ನು ಹೇಗೆ ನೀವು ತಯಾರಿಸಿದ್ರಿ ಅನ್ನತಕ್ಕಂಥ ಗ್ರಾಮರ್ನ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲವಲ್ಲ. ಹಾಗೆಯೇ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಂಗೀತವನ್ನು ಕೇಳಿ ಆಹಾ ಎಷ್ಟು ಚೆನ್ನಾಗಿದೆ ಈ ಟ್ಯೂನು ಅಂತ ನೀವೆಲ್ಲ ಸಂತೋಷಪಡ್ತೀರಿ. ನಿಮ್ಮನ್ನು ನೀನು ಅಷ್ಟು ಸಂತೋಷಪಟ್ಟಿಲ್ಲ, ನೀ ಯಾವ ರಾಗ ಅಂತ ಗೊತ್ತಪ್ಪ ನಿನಗೆ? ಇದು ಭೈರವಿನ, ಶಂಕರಾಭರಣನ, ಯಮನ್ ಕಲ್ಯಾಣಿನ, ಸಿಂಧು ಭೈರವಿಯ, ಯಾವ ತಾಳ, ಯಾವ ನಡೆ, ಯಾವ ರಾಗ ತಾನ ಪಲ್ಲವಿ ಗೊತ್ತಿರಬೇಕಾಗಿಲ್ಲ, ಖಂಡಿತವಾಗಿ ಗೊತ್ತಿರಬೇಕಾಗಿಲ್ಲ. ಇದೇ ದೊಡ್ಡ ವಿಚಾರ ಕಲೆಗಳಿಗೆ ಇರತಕ್ಕಂಥ ಒಂದು. ಎಸ್ಪೆಷಲಿ ಮ್ಯೂಸಿಕ್ನ ಬಗ್ಗೆ ನಾನು ಮಾತಾಡ್ತಾ ಬರ್ತಾ ಇದ್ದೀನಿ. ಅದ್ಭುತವಾಗಿರತಕ್ಕ ಒಂದು ದೊಡ್ಡ ವಿಚಾರ ಇದು. ಯಾವ ಶ್ರುತಿನಲ್ಲಿದೆ, ಯಾವ ಸ್ವರ ಇದೆ, ಇದು ಋಷಭ ಏನೋ ಚತುರ್ಷದ ಋಷಭನ, ಶುದ್ಧ ಋಷಭನ, ಸಾಧಾರಣ ಗಾಂಧಾರನ, ತ್ರಿಷ್ಯ ನಡೆನಲ್ಲಿ ಹೋಗ್ತಾ ಇದೆಯಾ, ಅಥವಾ ಬೇರೆ ಯಾವುದೋ ಗ್ರಾಮರ್ ಗಮಕಗಳು ಹೀಗಿದೆಯಾ, ಇನ್ನೊಂದು ಬೇಕಾಗಿಲ್ಲ. ನೀವು ಆ ತಲೆನೋವು ನಮಗೆ ಬಿಡಿ. ಹಾಗಾದರೆ ಸಂಗೀತವನ್ನು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ವಾ? ಅದು ನಮ್ಮಗಳಿಗೆ ಬಿಟ್ಟಂಥ ವಿಚಾರ. ನಮ್ಮ ಕಲೆಯ ಬಗ್ಗೆ ನಮಗೆ ಎಷ್ಟರ ಮಟ್ಟಕ್ಕೆ ಹುಚ್ಚು ಇರುತ್ತೆ ಅನ್ನೋದಕ್ಕೆ ಬಿಟ್ಟಂಥ ವಿಚಾರ. ನಾನೊಬ್ಬ ನಿಜವಾಗಲೂ ಸೀರಿಯಸ್ ಮ್ಯೂಸಿಕ್ ಪ್ರಾಕ್ಟೀಷನರ್ ಆಗಿದ್ದ ಪಕ್ಷದಲ್ಲಿ ನಾನು ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಾನು ನಿಮ್ಮ ಮುಂದೆ ಹಾಡಬೇಕು, ನುಡಿಸ್ಬೇಕು, ಅದನ್ನು ಬಹಳ ಲೀಲಾಜಾಲವಾಗಿ ಅದನ್ನು ಅಷ್ಟು ಸಮಗ್ರ ವಿಚಾರಗಳನ್ನು ನಾನು ಹ್ಯಾಂಡಲ್ ಮಾಡಬೇಕಾದಾಗ ನನಗೆ ಗ್ರಾಮರ್ಗೆ ಬೇಕೇ ಆಗಿರುತ್ತೆ. ಹಾಗಾಗಿ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ವಿಚಾರ ಇದೆ. ಸಂಗೀತವನ್ನು ಕಲಿಬೇಕು, ಹೀಗೆಲ್ಲ ಇರಬೇಕು, ಹೀಗೆಲ್ಲ ಸಮಾಚಾರ, ಅದು ಬೇರೆ ಪಾಯಿಂಟು. ಆಸ್ವಾದನೆ ಮಾಡುವವನು ಸಂಗೀತವನ್ನು ಕಲಿತಿರಬೇಕಾ ಬೇಡವಾ, ಅದು ನಮಗೆ ಬಿಟ್ಟಂಥ ವಿಚಾರ. ನೀವು ಸಂಗೀತದ ಆಸ್ವಾದನೆಯನ್ನು ಬೇರೆ ಬೇರೆ ಸ್ತರಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸುಮ್ಮನೆ ಸಂಗೀತ ಕೇಳಿ ಆಹಾ ಏನೋ ಚೆನ್ನಾಗಿದೆ, ಸುಮ್ಮನೆ ಅದಕ್ಕೊಂದು ಸಂಗೀತ ಕೇಳಿದಾಗ ಬೇರೆ ಏನೋ ಗಲಾಟೆ ಮಾಡಿದೆ, ಸುಮ್ಮನೆ ನಿಲ್ಲಿಸ್ಬಿಟ್ಟು ಏನೋ ಆಗ್ತಾಯಿದೆ ಅಂತ ಒಂದು ಕಾನ್ಸಂಟ್ರೇಷನಿಂದ ನೋಡೋದು ಒಂದು ಲೆವೆಲ್ಲು. ಸ್ವಲ್ಪ ಕಿವಿಗೊಟ್ಟು ಕೇಳೋಣ ಅನ್ನೋತಕ್ಕಂಥದ್ದು ಎರಡನೇ ಲೆವೆಲ್ಲು. ಏನೋ ಸುಮಧುರವಾಗಿದೆಯಲ್ಲ, ಬೇರೆ ಯಾವುದೋ ಸಂಗೀತಕ್ಕಿಂತ ಇದು ಚೆನ್ನಾಗಿದೆಯಲ್ಲ ಅಂತನ್ನೋದು ನೆಕ್ಸ್ಟ್ ಲೆವೆಲ್ಲು. ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಿಲ್ಲದೆ ನಾವು ತಾಳ ಹಾಕ್ಕೋತಾ ಇರ್ತೀವಿ, ನೀವೆಲ್ಲರೂ ಹಾಕ್ಕೋತಾ ಇರ್ತೀರಿ, ಚಿಕ್ಕ ಮಗುನೂ ಹಾಕುತ್ತೆ. ಯಾವ ತಾಳ ನಿಮಗೆ ಗೊತ್ತಿಲ್ಲ, ಬೇಕಾಗಿಲ್ಲ, ಆದರೆ ಹಾಕಬೇಕು ಅಂತ ನಮಗೆ ನ್ಯಾಚುರಲ್ ಇನ್ಸ್ಟಿಂಕ್ಟಿಗೆ ಬರುತ್ತೆ, ಅದು ಬೇರೆ ಲೆವೆಲ್ಲು. ಸ್ವಲ್ಪ ಮಟ್ಟಕ್ಕೆ ಸಂಗೀತದ ಒಳಗಡೆ ಅದನ್ನು ಸಂಗೀತವನ್ನು ಎಂಜಾಯ್ ಮಾಡೋದು ನೆಕ್ಸ್ಟ್ ಲೆವೆಲ್ಲು, ಆಸ್ವಾದನೆ ಮಾಡೋದು ನೆಕ್ಸ್ಟ್ ಲೆವೆಲ್ಲು, ಸಂಪೂರ್ಣವಾಗಿ ಸಂಗೀತವನ್ನು ಅರ್ಥ ಮಾಡಿಕೊಂಡು ಅದರಲ್ಲೇ ಮುಳುಗಿ ಹೋಗುವಂಥದ್ದು ಕೊನೆಯ ಲೆವೆಲ್ಲು. ಇವೆಲ್ಲವೂ ಬೇರೆ ಬೇರೆ ಸ್ತರಗಳಲ್ಲಿ ವರ್ಕ್ ಆಗತಕ್ಕಂಥ ವಿಚಾರಗಳು, ಅದು ರಾಗ ಆಗಲಿ, ತಾಳ ಆಗಲಿ, ಕಂಪೋಸಿಷನ್ ಆಗಲಿ. ಬಹುಶಃ ಇದು ಎಲ್ಲ ಕಲಾ ಪ್ರಕಾರಗಳಿಗೂ ಇದು ಅನ್ವಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾಟಕ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಸಂಗೀತದ ಉತ್ಕೃಷ್ಟತೆ ಇದು. ಪ್ರಪಂಚದಾದ್ಯಂತ ಸಂಗೀತ ಇದೆ, ಅದರಲ್ಲಿ ಅತಿ ಮುಖ್ಯವಾಗಿ ಭಾರತೀಯ ಸಂಗೀತವನ್ನು ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ತುಂಬ ದೊಡ್ಡ ಗೌರವದಿಂದ ನೋಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು. ಯಾಕೆ ಭಾರತೀಯ ಸಂಗೀತ ಪ್ರಪಂಚದಾದ್ಯಂತ ಎಲ್ಲ ಸಂಗೀತಗಳಿಗೂ ಒಂದಷ್ಟು ವಿಚಾರಗಳು ಸೇಮ್ ಆಗಿದೆ, ಅದೇ ಆಗಿದೆ, ಅದು ಸಾಮಾನ್ಯವಾಗಿದೆ. ಸಂಗೀತದ ಸ್ವರಗಳು, ನಮ್ಮಲ್ಲಿ 12 ಸಂಗೀತದ ಸ್ವರಗಳಿದೆ, ಪ್ರಪಂಚದಾದ್ಯಂತ ಇರತಕ್ಕಂಥ ಸಂಗೀತದ ಸ್ವರಗಳು 12. ಸಪ್ತಸ್ವರ ಸಪ್ತಸ್ವರ ಅಂತ ನಾವು ಕರಿತೀವಿ, ಅದನ್ನು 7 ಸರಿಗಮಪದನಿ ಅಂತ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ, ಅದು ಬೇರೆ, ಅದು ಈ 12ರಲ್ಲೇ ಅದು ಬರುತ್ತೆ. ಬಟ್ ಮುಖ್ಯವಾಗಿ ಪ್ರಮುಖವಾಗಿ ಯೂನಿವರ್ಸಲ್ ಆಗಿ ಇರತಕ್ಕಂಥ ಸ್ವರಗಳ ಸಂಖ್ಯೆ 12. ಪ್ರಪಂಚದಾದ್ಯಂತ ನೀವು ಎಲ್ಲ ಸಂಗೀತಗಳು ಇದೇ ಲ್ಯಾಂಗ್ವೇಜನ್ನು, ಇದೇ ಸ್ವರಗಳ ವಿಚಾರವನ್ನು ಅಷ್ಟೇ ಇಟ್ಕೊಂಡು ಎಲ್ಲ ಸಂಗೀತದ ವಿಚಾರಗಳು ನಡ್ಕೊಂಡು ಬರ್ತಿದೆ. ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ, ಇದುವರೆಗೂ ಪ್ರಪಂಚದಲ್ಲಿ ಎಷ್ಟು ಸಂಗೀತದ ರಚನೆಗಳು ಆಗಿ ಹೋಗಿದೆ, ಅದು ಫಿಲಮ್ ಮ್ಯೂಸಿಕ್ ಆಗಲಿ, ಜನಪದ ಸಂಗೀತ ಆಗಲಿ, ಲೈಟ್ ಮ್ಯೂಸಿಕ್ ಆಗಲಿ, ಆರ್ಕೆಸ್ಟ್ರಾ ಮ್ಯೂಸಿಕ್ ಆಗಲಿ, ಕ್ಲಾಸಿಕಲ್ ಮ್ಯೂಸಿಕ್ ಆಗಲಿ, ಹಿಂದೂಸ್ತಾನಿ, ಕರ್ನಾಟಕ, ಗಝಲ್ಲು, ಭಾವಗೀತೆ, ದೇಶಭಕ್ತಿ ಗೀತೆ, ಎಷ್ಟು ನಮಗೆ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ, ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಗಮನಿಸಿ, ಇಷ್ಟೂ ರಚನೆಗಳು, ಅದು ನೀವು ಯಾವುದಾದ್ರೂ ಆಗಲಿ,
ಕೇವಲ 12 ಸ್ವರಗಳ ಮೇಲೆ ಮಾತ್ರ ಆಧಾರವಾಗಿರತಕ್ಕಂತ ಅತ್ಯದ್ಭುತವಾಗಿರತಕ್ಕಂತ ಒಂದು ವಿಶೇಷ ಕೇವಲ 12 ಸ್ವರಗಳ ಕಾಂಬಿನೇಷನ್ ಪರ್ಮ್ಯುಟೇಷನ್ ಕಾಂಬಿನೇಷನ್ ಎಷ್ಟು ಸಹಸ್ರ ಸಹಸ್ರ ಸಂಖ್ಯೆ ಬಿಲಿಯನ್ ಲೆವೆಲ್ ನ ಸಂಗೀತದ ರಚನೆಗಳು ಆಗಿದೆ ಒಂದು ತರ ಇನ್ನೊಂದಿಲ್ಲ ಇನ್ನು ಮುಂದೆ ಇನ್ನು ಎಷ್ಟು ತರ ರಚನೆಗಳು ಮಾಡ್ತೀವಿ ಎಲ್ಲವೂ ಬೇರೆ ಬೇರೆ ತರನೇ ಇರುತ್ತೆ ಹೇಗೆ ಸಾಧ್ಯ ಆಯ್ತು ನಮ್ಮ ಮುಖನೇ ನೋಡೋಣ ಇದುವರೆಗೂ ನಮ್ಮ ಭೂಮಿ ಮೇಲೆ 800 ಕೋಟಿ ಜನ ಇದ್ದೀವಿ ಈಗ 800 ಕೋಟಿ ಅಲ್ಲದೆ ನಮ್ಮ ಎಲ್ಲರ ತಂದೆ ತಾಯಿ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಎಲ್ಲರೂ ಸೇರಿಸಿದ್ರೆ ಎಷ್ಟು ಜನ ಆಗಿರಬಹುದು ಒಬ್ಬರ ತರ ಒಬ್ಬರು ಇಲ್ವೇ ಎಲ್ಲರಿಗೂ ಎರಡೇ ಕಣ್ಣು ಒಂದೇ ಮೂಗು ಎರಡೇ ಕಿವಿ ಒಂದೇ ಬಾಯಿ ಅದು ಅದೇ ಜಾಗದಲ್ಲಿ ಇದೆ ಒಂದು ವೇಳೆ ಕಣ್ಣು ಒಬ್ಬನಿಗೆ ಇಲ್ಲಿ ಒಬ್ಬನಿಗೆ ಇಲ್ಲಿ ಒಬ್ಬನಿಗೆ ಮೂಗು ಇಲ್ಲಿ ಹಾಗೆ ಹೀಗೆ ಅಂದ್ರೂ ಓಕೆ ಸ್ವಲ್ಪ ಇಷ್ಟು ವ್ಯತ್ಯಾಸ ಆಗೋಕ್ಕೆ ನಮಗೆ ಕ್ಯಾನ್ವಾಸ್ ಕೊಟ್ಟಿದ್ದಾನೆ ದೇವರು ಅನ್ನಬಹುದು ಕಣ್ಣು ಅಲ್ಲೇ ಇರಬೇಕು ಕಣ್ಣು ಕೆಳಗಡೆನೇ ಮೂಗಿರಬೇಕು ಬಾಯಿ ಕೆಳಗಡೆನೇ ಇರಬೇಕು ಇಲ್ಲಿ ಮೀಸೆ ಇರಬೇಕು ಇಲ್ಲಿ ಇಷ್ಟೇ ಗ್ರಾಮರ್ ಅನ್ನು ಇಟ್ಟುಕೊಂಡು ಒಬ್ಬರ ಮುಖ ಒಬ್ಬರ ತರ ಇಲ್ಲ ಹೇಗೆ ಸಾಧ್ಯ ಆಯ್ತು ಹೇಗೆ ಸಾಧ್ಯ ಆಯ್ತು ಅದೇ ರೀತಿಯಲ್ಲಿ ಸಂಗೀತ 12 ಸ್ವರಗಳು ಅದರ ಜೊತೆ ಗಮಕ ಅಂತೆಲ್ಲ ಕೆಲವು ಕಾನ್ಸೆಪ್ಟ್ ಎಲ್ಲ ಇದೆ ಅದು ಗಮಕ ಅವೆಲ್ಲ ಬಹುಶಃ ನೀವು ಸಾಮಾನ್ಯ ಅರ್ಥದಲ್ಲಿ ಅದನ್ನ ಮಸಾಲೆ ಅಂತ ಅನ್ಕೋಬಹುದು ಸ್ವಲ್ಪ ಸ್ವಲ್ಪ ಒಂಚೂರು ಫ್ಲೇವರ್ ಮಸಾಲೆ ಹಾಕ್ತೀವಿ ಇದು ಮಾಡ್ತೀವಿ ಹಾಗೆ ಹೀಗೆ ಅಂತ ಅನ್ಕೋಬಹುದು ಇಷ್ಟು ಫ್ಲೇವರ್ ಗಳನ್ನು ನಾವು ನಮ್ಮ ಬತ್ತಳಿಕೆಯಲ್ಲಿ ಇಟ್ಟುಕೊಂಡು ನೀವು ನಿಮಗೆ ಇಮ್ಯಾಜಿನೇಷನ್ ಗೆ ನಿಲ್ಕದೇ ಇರೋಷ್ಟು ಮಟ್ಟಿನ ಸಂಖ್ಯೆಯ ರಚನೆಗಳು ಇವತ್ತು ಇದೆ ನಮ್ಮ ಮುಂದೆ ಕೂತ್ಕೊಂಡಿದೆ ಫಿಲಂ ಸಾಂಗ್ ಇಂದ ಹಿಡಿದು ಒಂದರ ತರ ಒಂದಿಲ್ಲ ಇಂತಹ ಸಂದರ್ಭದಲ್ಲಿ ಭಾರತೀಯ ಸಂಗೀತಕ್ಕೆ ಯಾತಕ್ಕೆ ಇಷ್ಟು ದೊಡ್ಡ ಸ್ಥಾನಮಾನ ಬಂತು ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂತ ಎರಡು ಅತ್ಯಂತ ಪ್ರಮುಖವಾಗಿರತಕ್ಕಂತ ವಿಚಾರಗಳು ಮೊದಲನೆಯದಾಗಿ ಇಂಪ್ರೋವೈಸೇಷನ್ ಇಂಪ್ರೋವೈಸೇಷನ್ ನ ನಾವು ಕನ್ನಡದಲ್ಲಿ ಅಥವಾ ತಮಿಳಿನಲ್ಲಿ ಅಥವಾ ಸಂಸ್ಕೃತದಲ್ಲಿ ನಾವು ಮನೋಧರ್ಮ ಸಂಗೀತ ಅಂತ ಕರ್ಕೊಂಡಿದ್ದೀವಿ ಮನೋಧರ್ಮ ಮನೋಧರ್ಮ ಅಂದ್ರೆ ಏನು ಎಲ್ಲ ಇಂಪ್ರೋವೈಸ್ ಮಾಡುವಂತದ್ದು ನಿಮ್ಮ ಮುಂದೆ ನಾನು ಸುಮ್ಮನೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನನಗೆ ಯಾವುದೇ ಸ್ಕ್ರಿಪ್ಟ್ ಬೇಕಾಗಿಲ್ಲ ನನಗೆ ಯಾವುದೇ ರೀತಿ ರಿಹರ್ಸಲ್ ಬೇಕಾಗಿಲ್ಲ ನನಗೆ ಅಂದ್ರೆ ನಾನು ಒಬ್ಬನಿಗೆ ಅಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ನಲ್ಲಿ ನಾನು ಯಾರನ್ನೋ ಕರೀತೀನಿ ನಿಮ್ಮ ಮುಂದೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ನೋಡಿ ಅವನ್ ಇನ್ನೊಬ್ಬ ಮ್ಯೂಸಿಷಿಯನ್ ಬಂದಿರ್ತಾನೆ ಅಂತ ಇಟ್ಕೊಳ್ಳೋಣ ಯಾರು ಕೊಳಲು ಬಂದಿರ್ತಾನೆ ಕೀಬೋರ್ಡು ಇನ್ನೊಬ್ಬ ವೈಲಿನ್ನು ಮೃದಂಗ ಅವನ ಹೆಸರು ನನಗೂ ಗೊತ್ತಿರಬೇಕಾಗಿಲ್ಲ ಎಷ್ಟೊಂದು ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅವರುಗಳನ್ನು ಸ್ಟೇಜ್ನಲ್ಲಿ ಮೀಟ್ ಮಾಡ್ತೀವಿ ಸ್ಟೇಜ್ ಗ್ರೀನ್ ರೂಮ್ನಲ್ಲಿ ನಾವೆಲ್ಲೋ ಹೋಗ್ತೀವಿ ಫ್ಲೈಟ್ನಲ್ಲಿ ಡಿಲೇ ಆಗೋಗಿರುತ್ತೆ ಅವ್ರು ಇನ್ನೆಲ್ಲಿಂದಲೂ ಬಂದಿರ್ತಾರೆ ದೇನೇನು ಹಲೋ ಹಲೋ ವೈಚೋ ಅಂದ್ಬಿಟ್ಟು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಒಂದೇ ಯಾವ ಶ್ರುತಿಯಲ್ಲಿ ಆ ನಮ್ಮ ವಾದ್ಯಗಳನ್ನು ಟ್ಯೂನ್ ಮಾಡಿಕೊಂಡು ನುಡಿಸ್ಬೇಕು ಅಂತ ಆ ಬೇಸಿಕ್ಕು ಅದನ್ನು ನಿಮ್ಮ ಜೊತೆ ಹೇಳ್ತೀನಿ ನಮಗೆ ಬೇರೆ ಯಾವ ವಿಚಾರವೂ ಅವ್ರ ಬಗ್ಗೆ ಗೊತ್ತಿರಬೇಕಾಗಿಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನಾವು ಒಂದು ರಾಗ ಅಲ್ಲಿಯೇ ಡಿಸೈಡ್ ಮಾಡಿ ನಾವು ಹೇಗೆ ಇಂಪ್ರೂವೈಸ್ ಮಾಡ್ತೀವಿ ಯಾವ ಥರದಲ್ಲಿ ಗಂಟೆಗಟ್ಟಲೆ ಅದರಲ್ಲಿ ಮುಳುಗೋಗಿರ್ತೀವಿ ಈ ಒಂದು ಪ್ರಕ್ರಿಯೆ ಸಾಧ್ಯ ಆಗುವಂಥದ್ದು ನಮ್ಮ ಭಾರತೀಯ ಸಂಗೀತದಲ್ಲಿ ಮಾತ್ರ ಅದು ಹಿಂದೂಸ್ತಾನಿ ಆಗಿರಲಿ ಕರ್ನಾಟಕ ಸಂಗೀತ ಆಗಿರಲಿ ಇದೇ ಕಾರಣಕ್ಕೆ ವಿಶ್ವದಾದ್ಯಂತ ಭಾರತೀಯ ಸಂಗೀತದ ಬಗ್ಗೆ ಅತ್ಯದ್ಭುತವಾಗಿರ್ತಕ್ಕಂಥ ಗೌರವ ಜಾಝ್ ಮ್ಯೂಸಿಷಿಯನ್ಸ್ ಎಲ್ಲರೂ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯಕ್ಕೆ ಬರ್ತಾರೆ ನಿಮಗೆ ಗೊತ್ತಿದೆ ಅದನ್ನು ಜಾಝ್ ಮ್ಯೂಸಿಕ್ಕು ಇಂಪ್ರೊವೈಸೇಷನ್ನು ಆದರೆ ಅವರಿಗೆ ಗೊತ್ತು ಯಾವ ರೀತಿ ಲೆವೆಲ್ವರೆಗೆ ಇಂಡಿಯನ್ ಮ್ಯೂಸಿಕ್ನ ಇಂಪ್ರೊವೈಸೇಷನ್ ತಗೊಂಡೊಟ್ಟೋಗಿದೆ ನಮಗೆ ರಾಗಗಳೇ ಗೊತ್ತಿರಬೇಕಾಗಿ ಕಂಪೋಸಿಷನ್ ಗೊತ್ತಿರಬೇಕಾಗಿಲ್ಲ ಮತ್ತೊಂದು ಗೊತ್ತಿರಬೇಕಾಗಿಲ್ಲ ಬರೀ ಆ ಮೆಲೋಡಿನ ನಾವು ಹೇಗೆ ಕುಳಿತಲ್ಲಿಯೇ ಅದನ್ನು ನಾವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಯಾವುದೇ ಹಾಡಲ್ಲ ಹಾಡು ಮುಂಚೆ ರಚನೆ ಆಗೋಗಿರುತ್ತೆ ಉದಾಹರಣೆಗೆ ಕೃಷ್ಣ ನೀ ಬೇಗನೆ ಬರೋಗೋ ಇದೆಲ್ಲ ನೀವು ಎಷ್ಟೊಂದನ್ನು ಕೇಳಿರ್ತೀರಿ ಬೇಕಾದಷ್ಟು ಕೇಳ್ತೀರಿ ರಘುಪತಿ ರಾಘವ ರಾಜ ರಾಮ್ ವೈಷ್ಣವ ಜನತ ಕೇಳಿದ್ದೀರಿ 108 ಕೇಳಿದ್ರೆ ಅದು ಕ್ಲಾಸಿಕಲ್ ಆಗಲಿ ನಾನ್ ಕ್ಲಾಸಿಕಲ್ ಆಗಲಿ ಇವೆಲ್ಲವೂ ಮುಂಚೆ ಕಂಪೋಸ್ ಆಗಿರ್ತಕ್ಕಂಥದ್ದು ಆದರೆ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ
ಹೀಗೆ ಕಂಪೋಸ್ ಆಗಿರತಕ್ಕಂಥ ಕೆಲವೊಂದು ಸಾಂಗ್ಸ್ ಇದೆಯಲ್ಲ ಅದಕ್ಕೆ ಪೂರಕವಾಗಿ ನಾವು ಮಾಡತಕ್ಕಂಥ ಮನೋಧರ್ಮ ರಾಗಾಲಾಪನೆ ನೆರವಲ್ಲು ಸ್ವರಕಲ್ಪನೆ ತಾನ ಇವುಗಳು ಅತ್ಯದ್ಭುತವಾಗಿರತಕ್ಕಂಥ ಮನೋಧರ್ಮದ ದೊಡ್ಡ ವೈಶಿಷ್ಟ್ಯತೆ ಗಂಟೆಗಟ್ಟಲೆ ರಾಗಗಳನ್ನು ನುಡಿಸೋದಕ್ಕೆ ಸಾಧ್ಯ ಗಂಟೆಗಟ್ಟಲೆ ಅದರಲ್ಲಿ ಮುಳುಗೋಗಿರೋದಕ್ಕೆ ಸಾಧ್ಯ ರಾಗ ಅಂದ್ರೇನು ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಗಮಕ ಗಮಕ ಅಂತಂದರೆ ಏನು ಅದನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾತಕ್ಕೆ ಗಮಕ ಅಂತ ಕರಿತೀವಿ ಅದು ಹೇಗೆ ಅಂತಲೂ ಅದನ್ನು ಇವೆರಡು ಕಾರಣಗಳಾಗಿ ನಮ್ಮ ಭಾರತೀಯ ಸಂಗೀತ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಸ್ಥಾನಮಾನಗಳನ್ನು ಪ್ರಪಂಚದ ಭೂಪಟದಲ್ಲಿ ಪಡ್ಕೊಂಡಿದೆ ಇದನ್ನು ನಾನು ಅಥವಾ ನಾವುಗಳು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಶ್ವದಾದ್ಯಂತ ಎಲ್ಲ ಸಂಗೀತದ ಕಲಾವಿದರಿಗೂ ಗೊತ್ತಿರತಕ್ಕಂಥ ವಿಚಾರ ಇನ್ನು ವಯಲಿನ್ ಜರ್ನಿ ಆಫ್ ವಯಲಿನ್ ನಮ್ಮಲ್ಲಿ ಬೇಕಾದಷ್ಟು ವಾದ್ಯಗಳಲ್ಲಿದೆ ವೀಣೆ ಬಗ್ಗೆ ನಿಮಗೆ ಗೊತ್ತು ಬಾನ್ಸುರಿ ಗೊತ್ತು ಕೊಳಲು ಗೊತ್ತು ಮೃದಂಗ ತಬಲ ಸಿತಾರು ಎಷ್ಟು ವಾದ್ಯ ನೀವು ನೋಡೋ ಕಡೆಯೆಲ್ಲ ವಾದ್ಯಗಳೇ ಕಾಣಿಸ್ತಾ ಇದೆ ಈ ವಯಲಿನ್ ಎಲ್ಲಿಂದ ಬಂತು ನಮ್ಮಲ್ಲಿರೋ ವಾದ್ಯಗಳು ಸಾಕಾಗಲಿಲ್ವಾ ವಯಲಿನ್ ಯಾತಕ್ಕೆ ಇರಬೇಕಾಗಿತ್ತು ಒಂದಿಷ್ಟು ವಾದ್ಯಗಳು ಇದೆಯಲ್ಲ ಮತ್ತೆ ಯಾತಕ್ಕೆ ವಯಲಿನ್ ಬೇಕಾಗಿತ್ತು ಇದಕ್ಕೆಲ್ಲವೂ ಕಾರಣ ಇದೆ ಮೊದಲನೇದಾಗಿ ವಯಲಿನ್ನು ಯುರೋಪಿನ ವಾದ್ಯ ನಮ್ಮ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಾದ್ಯಗಿಂತ ರೀತಿಯ ವಾದ್ಯಗಳನ್ನು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ ಜನಪದ ವಾದ್ಯ ಆಗಿರ್ಬೋದು ಮತ್ತೊಂದು ವಾದ್ಯ ಆಗಿರ್ಬೋದು ಏನಾರು ಆಗಿರಲಿ ಭಾರತದಲ್ಲೂ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ವಾದ್ಯ ಎಲ್ಲ ಇತ್ತು ಆದರೆ ಈ ಶೇಪ್ನ ತಗೊಂಡು ಹೀಗೆ ತಯಾರಾಗಿದ್ದು ಯುರೋಪ್ನಲ್ಲಿ ಸುಮಾರು 450 ವರ್ಷಗಳ ಹಿಂದೆ ವಯಲಿನ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಜನ್ಮ ಆಗುತ್ತೆ ಈ ಶೇಪ್ನಲ್ಲಿ ಇದಕ್ಕೆ ಬಾರೋಕ್ ಯುಗ ಇವೆಲ್ಲ ಕೆಲವು ಹಿಸ್ಟಾರಿಕಲ್ ಎವಿಡೆನ್ಸ್ ಎಲ್ಲ ಇದೆ ಬಾರೋಕ್ ಬಗ್ಗೆ ನಿಮ್ಗೆ ಕೆಲವರು ಗೊತ್ತಿರುತ್ತೆ ಬಾರೋಕ್ ಸಂಸ್ಕೃತಿ ಅನ್ನುವಂಥದ್ದು ಇಟಲಿ ಫ್ರಾನ್ಸು ಜರ್ಮನಿನ ಹೆಚ್ಚು ಪ್ರಭಾವಿಸಿದಂಥ ಒಂದು ಸಂಸ್ಕೃತಿ ಬಾರೋಕ್ನ ಆ ಒಂದು ವಾಸ್ತುಶಿಲ್ಪ ಏನಿದೆ ಅದಕ್ಕೆ ಆಧಾರಿತವಾಗಿ ಈ ವಯಲಿನ್ಗೆ ಈ ಥರವಾದಂಥ ಈ ಥರದ ಒಂದು ಶೇಪ್ ಬಂತು ಅಂತನ್ನತಕ್ಕಂಥದ್ದು ಎಲ್ಲರೂ ದಾಖಲಾಗಿರ್ತಕ್ಕಂಥ ವಿಚಾರ ಇಟಲಿನಲ್ಲಿ ಗಾಸ್ಪರು ಡಸಾಲು ಅಂತನ್ನೋದು ಒಬ್ಬನ ಹೆಸರು ಆ ಮನುಷ್ಯ ವಯಲಿನಿಗೆ ಈ ರೀತಿಯಾಗಿ ಫೈನಲ್ ಒಂದು ಟೆಚ್ಚನ್ನು ಕೊಡ್ತಾನೆ ವಯಲಿನಿಗೆ ಶೇಪನ್ನು ಕೊಡ್ತಾನೆ ಅದಾದಮೇಲೆ ಬೇಕಾದಷ್ಟು ದೊಡ್ಡನ ವಯಲಿನ್ ಮ್ಯಾನುಫ್ಯಾಕ್ಚರರು ಸ್ಟಾಡಿವೆರಿಸ್ ಇರ್ಬೋದು ಅಮಾತಿ ಇರ್ಬೋದು ಮ್ಯಾಗಿನಿ ಇರ್ಬೋದು ಇವರುಗಳೆಲ್ಲರೂ ಬೇರೆ ಬೇರೆ ದೊಡ್ಡದಾಗಿ ವಯಲಿನನ್ನು ತಯಾರು ಮಾಡ್ತಾರೆ ಇದು ಅದೊಂದು ಕಡೆ ಇರಲಿ ವಯಲಿನ್ನು ಯಾವಾಗ ಇಂಡಿಯಾಕ್ಕೆ ಬಂತು ಪಾಶ್ಚಾತ್ಯರು ನಮ್ಮನ್ನು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಇಂಗ್ಲೀಷು ಬೇರೆ ಬೇರೆ ಸಂಸ್ಕೃತಿಗಳು ನಮಗೆ ಬಂದ ಹಾಗೆಯೇ ವಯಲಿನ್ನು ವಾಪಸ್ಸು ಬರುತ್ತೆ ಇಂಡಿಯಾಕ್ಕೆ ಬರುತ್ತೆ ವಯಲಿನ್ನ ಬಹಳ ವರ್ಷಗಳ ಕಾಲ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ ಆರ್ಕೆಸ್ಟ್ರಾದಲ್ಲಿ ಸಿಂಫೋನಿನಲ್ಲಿ ನುಡಿಸ್ತಾ ಇರ್ತಾರೆ ಅದು ಹಾಗೆಯೇ ಇರುತ್ತೆ ಒಂದು ಬಹಳ ವಿಶೇಷವಾದ ಸಂದರ್ಭ ನಿಮಗೂ ಗೊತ್ತು ಕ್ಲಾಸಿಕಲ್ ಮ್ಯೂಸಿಷಿಯನ್ಸು ಸ್ವಲ್ಪ ಹೆಚ್ಚು ಮಡಿವಂತಿಕೆ ಅನ್ನುವಂಥ ಪದನ ನೀವು ಕೇಳಿರ್ತೀರಿ ಮಡಿವಂತಿಕೆ ಎಂದರೆ ಏನು ಯಾವ ಅರ್ಥದಲ್ಲಿ ಮಡಿವಂತಿಕೆ ಅದು ಎಷ್ಟಿರಬೇಕು ಇರಬಾರ್ದ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಅದರ ಬಗ್ಗೆ ಆಮೇಲೆ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ಮಾತಾಡೋಣ ಕ್ಲಾಸಿಕಲ್ ಮ್ಯೂಸಿಕ್ಕು ತುಂಬ ಒಂದು ಶಿಸ್ತಿಗೆ ಒಂದು ದೊಡ್ಡ ಗ್ರಾಮರ್ಗೆ ಅಳವಡಿಸಲ್ಪಟ್ಟಿರ್ತಕ್ಕಂಥ ಒಂದು ಶಾಸ್ತ್ರೀಯ ಸಂಗೀತ ಪ್ರಕಾರ ನಾವು ಮಡಿವಂತಿಕೆ ಅನ್ನೋದನ್ನು ಬಹುಶಃ ಹೀಗೆ ಕರಿಬಹುದು ಶಿಸ್ತು ಗ್ರಾಮರ್ರು ನನಗೆ ಬೇಕಾದಾಗ ಯಾವುದೋ ಒಂದು ಪಗರಿಜ ಪರಿಗ ಇದೊಂದು ರಾಗ ಹಂಸಧ್ವನಿ ಅಂತ ಒಂದು ಸುಂದರವಾಗಿರತಕ್ಕಂಥ ಹೆಸರು ನನಗೆ ಫ್ರೀಡಮ್ ತಗೊಂಡು ನನಗೆ ಬೇಕಾದ ಹಾಗೆ ಹಂಸಧ್ವನಿನ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಸಿಂಧು ಭೈರವಿ ಅಂತ ಒಂದು ಅದ್ಭುತವಾಗಿರತಕ್ಕಂಥ ರಾಗ ಇದೆ ಅದನ್ನು ಎಷ್ಟು ನಾನು ಅದನ್ನು ನನ್ನ ಮನೋಧರ್ಮ ಕ್ರಿಯೇಟಿವಿಟಿ ಹಾಗೆ ಹೀಗೆ ಅಂತ ನಾನು ಇಷ್ಟು ಬಂದಾಗೆಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಎಲ್ಲ ಆಮೇಲೆ ಮಾತಾಡೋಣ ಅಂತ ಅಂದ್ಬಿಡ್ತೀರಾ ಮತ್ತೆ ಆಡ್ತೀನಿ
ಹಾಗಾದರೆ ಕ್ರಿಯೇಟಿವಿಟಿ ಅಂದ್ರೇನು? ಇಲ್ಲೊಂದು ಪ್ರಶ್ನೆ ಬರುತ್ತೆ. ನಮಗೆ ಶಾಸ್ತ್ರೀಯವಾಗಿ ಬಂದಿರತಕ್ಕಂಥ ಕೆಲವು ಆಹಾರ ಪದ್ಧತಿಗಳು ಎಲ್ರಿಗೂ ಇಷ್ಟ. ಕಾಫಿ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿಯಿಂದಲೇ ಪ್ರಾರಂಭ ಆಗಬೇಕು. ಕಾಫಿ ಅದೆಲ್ಲ ಬಹುಶಃ ನನಗೆ ತಿಳುವಳಿಕೆ ಪ್ರಕಾರ ಸೌತ್ ಅಮೇರಿಕದಿಂದ ಏನೋ ಬಂದಿದೆ, ಎಷ್ಟೋ ಶತಮಾನಗಳಿಂದ ಬಂದಾಗಲಿಂದ ಹಾಗೇ ಇದೆ. ಸ್ವಲ್ಪ ಮಾಡೋ ಫ್ಲೇವರ್ಗಳಲ್ಲಿ ಚೇಂಜ್ ಇರಬಹುದು. ಮೈಸೂರು ಕಾಫಿ ಬೇರೆ ಇರ್ಬೋದು, ಮೆಡ್ರಾಸ್ ಕಾಫಿ ಸ್ವಲ್ಪ ಬೇರೆ ಇರ್ಬೋದು, ನೆಸ್ ಕಾಫಿ ವಾಟ್ ಎವರ್ ಇಟ್ಸ್. ವಾಕ್ ಕ್ರಿಯೇಟಿವಿಟಿ ಅಂದ್ಬಿಟ್ಟು ಒಂದು ಕಾಫಿಗೋ ಒಂದು ತಿಳಿಸಾರಿಗೋ, ತಿಳಿಸಾರಿಗೋ ನಾಳೆ ತಿಳಿಸಾರಿಗೆ ನಾನು ಮೌಸುಂಬೆ ತಿಳಿಸಾರು, ಇನ್ಯಾವುದೋ ಒಂದು ತಿಳಿಸಾರು, ಆ್ಯಪಲ್ ತಿಳಿಸಾರು, ಇಂತ ಈ ಥರ ಮೂರೊತ್ತು ಈ ಥರ ಮಾಡ್ತಾ 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 ಕಾಫಿಗೆ ಇನ್ನೊಂದಿಷ್ಟು, ಕಾಫಿಗೆ ಸ್ವಲ್ಪ ದಾಳಿಂಬೆ ಬೀಜ ಎಲ್ಲ ಹಾಕಿ ಯಾತಿ ಕೊಡಬಾರ್ದು, ಸ್ವಲ್ಪ ಯಾಕೆ ಒಗ್ಗರಣೆ ಎಲ್ಲರೂ ಹಾಕೋತಾರೆ ಕಾಫಿಗೆ ಯಾಕೆ ಒಗ್ಗರಣೆ ಹಾಕ್ಬಾರ್ದು. ಈಗ ಟೀಗೆ ಆ ಥರ ಸಂಪ್ರದಾಯ ಬಂದುಬಿಟ್ಟಿದೆ, ಟೀಗೆ ಎಲ್ಲಕ್ಕೂ ನೀವು ಟೀ ಅಂತ ಕರೀತಾರೆ. ಟೀಗೆ ಒರಿಜಿನಲ್ ಟೀ ಫ್ಲೇವರ್ ಬಿಟ್ಟು ಬೇರೆ ಎಲ್ಲ ಟೀಗಳು ಸಿಗುತ್ತಾ ಇದೆ, ನಿಮಗೆ ಗೊತ್ತಿದೆ ಅದು. ನಾಳೆ ಕಾಫಿಗೆ ಒಗ್ಗರಣೆ ಹಾಕೋಣ, ನಾಳೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಬೀಜ ಹಾಕೋಣ, ಇನ್ನೊಂದಿಷ್ಟು ಹೂಕೋಸು ಹಾಕೋಣ, ಹಾಕ ಹೀಗೆ ಪ್ರಾರಂಭ ಮಾಡಿ. ನನ್ನ ಶಿಷ್ಯ ಅವನು ಇನ್ನೊಂದು ಭಾಳ ದೊಡ್ಡ ಆರ್ಥಡಾಕ್ಸ್ ಶಿಷ್ಯ, ನಮ್ಮ ಗುರುಗಳೇ ಮಾಡಿದ್ದಾರೆ ಇದೇ ಸಂಪ್ರದಾಯ. ಒರಿಜಿನಲ್ ಟೀನೇ ಒರಿಜಿನಲ್ ಅಲ್ಲ, ಈ ದಾಳಿಂಬೆ ಟೀ ಕಾಫಿಯೇ ಒರಿಜಿನಲ್ ಅಂತ ಅವನು ಪ್ರಾರಂಭ ಮಾಡಿಕೊಂಡು ಅವನ ಪರಂಪರೆ ಹಾಗೆ ಬೆಳೆಯಿತು, ಬೆಳ್ಕೊಂಡು ಇನ್ನು ಮುಂದೆ ಯಾವುದೋ ಕಾಲಕ್ಕೆ ಒರಿಜಿನಲ್ ಕಾಫಿ ಹೆಂಗಿತ್ತು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಒರಿಜಿನಲ್ ರಸಂ ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ನಮ್ಮ ಶಿಷ್ಯಂಗೆ, ಅಯ್ಯ ಗೂಬೆ, ಕಾಫಿಗೆ ಯಾತಕ್ಕೆ ನೀನು ದಾಳಿಂಬೆ ಹಾಕ್ಕೊಂಡು ಹೋಗ್ತಾ ಇದೀಯಾ, ಕಾಫಿನ ಹಾಗೆ ನೀನು ಮುಂದುವರಿಸ್ಕೊಂಡು ಹೋಗು, ನಿನಗೆ ಬೇಕಾದ ಬೇರೆ ಏನು ಡಿಶ್ ಮಾಡು. ನಿಂಗೇನು ಈಗ ಗೋಬಿ ಮಂಚೂರಿ ಇದೆ, ಆ ಮಂಚೂರಿ ಮತ್ತೊಂದು ಏನು, ನೀವು ಏನಾದ್ರು ಹೆಸರು ಕರ್ಕೊ ಅದಕ್ಕೆ ನೀನು ಕ್ರಿಯೇಟಿವಿಟಿ. ನೀ ಬೀಟ್ರೂಟ್ ಜೊತೆ ಪಡುಲ್ಕಾಯಿ ಸೇರಿಸು, ಬದನೆಕಾಯಿ ಜೊತೆ ಸೀಮೆ ಬದನೆಕಾಯಿ ಸೇರಿಸು, ನೀನು ಏನಾದ್ರು ಮಾಡ್ಕೋ, ಅದಕ್ಕೊಂದು ಹೆಸರು ನೀನೇ ಕೊಟ್ಕೋ. ಆದರೆ ಒರಿಜಿನಲ್ ಫ್ಲೇವರ್ ಅದಕ್ಕೊಂದು ಹಿಸ್ಟಾರಿಕಲ್ ಕೆಪ್ಯಾಸಿಟಿ ಇದೆ, ಒಂದು ಮಹತ್ವ ಇದೆ. ಅದನ್ನು ಹಿಂದಿನ ಕಾಲದಿಂದಲೂ ನಾವು ಹಾಗೇ ಅದನ್ನು ರೂಪಿಸಿಕೊಂಡು ಅದನ್ನು ಹಾಗೆ ಸಂರಕ್ಷಿಸಿಕೊಂಡು ಬರ್ತಿದ್ದೀವಿ. ಅದನ್ನು ನಾಳೆ ನಾನೆಲ್ಲ ಚೇಂಜ್ ಮಾಡಿಬಿಟ್ರೆ ಮುಂದಿನ ಜನರೇಷನ್ಗೆ ಈ ಥರದ್ದು ಒರಿಜಿನಲ್ ಇದೇ ಇತ್ತು ಅನ್ನೋದೇ ಗೊತ್ತಾಗಲ್ವೇ? ಇವು ಎಲ್ಲ ತಾಕಲಾಟಗಳನ್ನು ಎಲ್ಲ ಕ್ರಿಯೇಟಿವ್ ಆರ್ಟಿಸ್ಟು, ಅದು ಡ್ರಾಮಾ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಾವು ಪ್ರತಿದಿನ ನಾವು ಎದುರಿಸ್ತಾನೆ ಇರ್ತೀವಿ. ನೀವೆಲ್ಲರೂ ದೊಡ್ಡವರೆಲ್ಲರೂ ಇದ್ದೀರಿ, ನಾನು ಸಂಗೀತದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಶಾಸ್ತ್ರೀಯ ಸಂಗೀತದಲ್ಲೂ ಹಾಗೆ ಶಾಸ್ತ್ರೀಯತೆ ಅನ್ನತಕ್ಕಂಥ ಕೆಲವು ಗಹನವಾದ ವಿಚಾರಗಳನ್ನು ಹಾಗೆಯೇ ಸಂರಕ್ಷಿಸ್ಕೊಂಡು ಬಂದಿದ್ದೀವಿ ನಾವು. ಪುರಂದ್ರದಾಸರ ಕಾಲದಿಂದ ಹಿಡಿದು ಅಣ್ಣಮಾಚಾರ್ಯರ ಕಾಲದಿಂದ ಹಿಡಿದು ತ್ಯಾಗರಾಜರು, ದೀಕ್ಷಿತರು, ದೊಡ್ಡ ದೊಡ್ಡ ಕಂಪೋಸರ್ಸ್ಗಳು, ಅದೇ ಥರ ಅಲ್ಲಿ ತಾನ್ಸೇನು, ಕಬೀರ್ ದಾಸು, ಮೀರಾಬಾಯಿ, ಇವರೆಲ್ಲರ ರಾಗಗಳ ಒರಿಜಿನಲ್ ಫ್ಲೇವರ್ಗಳನ್ನು ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಮತ್ತೊಂದು ಫ್ಯೂಷನ್ ಗೀಷನ್ ಮತ್ತು ಅದೆಲ್ಲ ಸಮಾಚಾರಗಳು ಅದೇ ಇದೆ, ಅದಕ್ಕೆ ನೀವು ಏನಾದ್ರು ಮಾಡ್ಕೊಳ್ಳಿ, ಇಟ್ಸ್ ಓಕೆ. ಬಟ್ ಒರಿಜಿನಲ್ ವಿಚಾರಗಳನ್ನು ನಾವು ಶಾಸ್ತ್ರೋಕ್ತವಾಗಿ ನೋಡಬೇಕು ಅಂತಂದಾಗ ಅದು ಶಾಸ್ತ್ರೋಕ್ತವಾಗೇ ಇದ್ದರೆ ಅದಕ್ಕೆ ಗೌರವ ಜಾಸ್ತಿ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇಂತಹ ಮನಸ್ಥಿತಿ ಇರತಕ್ಕಂಥ 300 ವರ್ಷಗಳ ಹಿಂದೆ ನಮ್ಮ ಶಾಸ್ತ್ರೀಯ ಸಂಗೀತ ವಿದ್ವಾಂಸರ ವಾಗ್ಗೇಯಕಾರರು ಮುತ್ತುಸ್ವಾಮಿ ದೀಕ್ಷಿತರು ಅಂತ ತುಂಬ ದೊಡ್ಡವರು ಅವರು. ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿ, ಈ ಮೂರು ಜನ ಮಹನೀಯರನ್ನ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿಮೂರ್ತಿಗಳು ಅಂತ ಕರಿತೀವಿ. ಯಾತಕ್ಕೆ ಇವರು ಸಾವಿರಾರು ಸಂಖ್ಯೆಯ ಅತ್ಯದ್ಭುತವಾಗಿರ್ತಕ್ಕಂಥ ಸಂಗೀತದ ರಚನೆಗಳನ್ನು ಕಂಪೋಸ್ ಮಾಡಿ ಆ ರಚನೆಗಳ ಮೂಲಕ ರಾಗದ ಆ ಸ್ವರೂಪ ನಮ್ಮೆಲ್ಲರಿಗೂ ಬರೋ ಹಾಗೆ ಮಾಡಿಟ್ಬಿಟ್ಟಿದ್ದಾರೆ. ಹಾಗಾಗಿ ಇವರು ದೊಡ್ಡ ಮಹನೀಯರು. ಅವರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು, ಅವರಿಗೂ ವಯಲಿನಿಗೂ ಒಂದು ಕನೆಕ್ಷನ್ ಇದೆ. ಆ ಒಂದು ಕಥೆನ ಹೇಳಿ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಅವರು ತುಂಬ ಆರ್ಥಡಾಕ್ಸ್ ಸಂಗೀತದ ಕಂಪೋಸರ್, ಬೇರೆ ಯಾವುದನ್ನು ಇಷ್ಟಪಡದೇ ಇರತಕ್ಕಂಥವ್ರು. ಮೂರತ್ತು ಕ್ಲಾಸಿಕಲ್ ಮ್ಯೂಸಿಕ್ ಆಯಿತು, ಸಂಗೀತ ಕಂಪೋಸಿಷನ್ ಆಯಿತು, ಅವರಾಯಿತು, ಅವರ ಅನುಷ್ಠಾನ ಆಯಿತು, ಹಾಗಿದ್ದಂಥವ್ರು. ಅವರಿಗೆ 250 ವರ್ಷಗಳ ಹಿಂದೆ ಆ ಮೆಡ್ರಾಸ್ನಲ್ಲಿ ಈ ಬ್ರಿಟಿಷ್ದು ಒಂದು ರೆಜಿಮೆಂಟು ತುಂಬ ಸ್ಟ್ರಾಂಗ್ ಆಗಿತ್ತು, ನಿಮಗೆಲ್ಲರಿಗೂ ಗೊತ್ತಿದೆ ನೀವೆಲ್ಲ ದೊಡ್ಡ. ಆ ಸಂದರ್ಭದಲ್ಲಿ ಅವ್ರಿಗೊಂದು ಇನ್ವಿಟೇಷನ್ ಬರುತ್ತೆ,
ನಾಳೆ ದಿವಸ ಒಂದು ದೊಡ್ಡ ಆರ್ಕೆಸ್ಟ್ರಾ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಇದೆ ನೀವು ಬನ್ನಿ ಇವರು ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ನ ಗಿಂತ ಯಾವ ವೆಸ್ಟರ್ನ್ ಮ್ಯೂಸಿಕ್ಕು ಅಂತ ಒಂದು ಮನಸ್ಥಿತಿ ಬಹುಶಃ ಇದ್ದಿರ್ಬೋದೇನೋ ಇವರು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಇವರ ಸ್ನೇಹಿತರು ಒಬ್ಬರು ಬಲವಂತ ಮಾಡಿ ತೆಚ್ಚಿತ್ರೆ ನೀವು ಬರಬೇಕು ಇದು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ ಒಂದು ದೊಡ್ಡ ಸಿಂಫೋನಿ ಆರ್ಕೆಸ್ಟ್ರಾ ಇದೆ ನಿಮ್ಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಬನ್ನಿ ಅಂತ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾನಂತೆ ಇವರು ಒಲ್ಲದ ಮನಸ್ಸಲ್ಲಿ ಈ ಪರವಾಗಿಲ್ಲ ಅವ್ರ ಮೇಲೆ ಅಪ್ಲಿಕೇಶನ್ನಿಂದ ಆದರೂ ಹೋಗೋಣ ಅಂತ ಹೋಗಿದ್ದಾರೆ ಹೇಗಿರುತ್ತೆ ಮ್ಯೂಸಿಕ್ಕು ಆ ಸಿಂಫೋನಿ ಅಂದ್ರೇನು ಆರ್ಕೆಸ್ಟ್ರಾ ಅಂದ್ರೇನು ಅನ್ನೋದು ಯಾವ ಪರಿಕಲ್ಪನೆಗೂ ಬಹುಶಃ ದೀಕ್ಷಿತರಿಗೆ ಇದ್ದ ಹಾಗೆ ಕಾಣಿಸ್ಲಿಲ್ಲ ಅವ್ರ ಪಾಡಗೆ ಅವ್ರದೇ ಒಂದು ಸೋಮ ಹೀಗೆ ಒಂದು ದೊಡ್ಡ ಜನಸ್ತೋಮ ನೆರೆದಿರುತ್ತೆ ಎಲ್ಲ ಕೂತ್ಕೊಂಡಿರ್ತಾರೆ ಬ್ರಿಟಿಷ್ನವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಇವ್ರನ್ನು ಇವ್ರಿಗೂ ಗೌರವದಿಂದ ಕರ್ಕೊಂಡು ಹೋಗ್ತಾರೆ ಟುಶ್ ಅಂತೇನೋ ಸ್ಕ್ರೀನ್ ಬಹುಶಃ ಓಪನ್ ಆಗುತ್ತೆ ನೋಡ್ತಾರೆ ಸುಮಾರು ಒಂದು 60-70 ಜನ ಎಲ್ಲ ವಿದ್ವಾಂಸರು ಎಲ್ಲ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಬೇರೆ ಬೇರೆ ವಾದ್ಯಗಳು ಒಂದು ವೀಣೆ ಇಲ್ಲ ಒಂದು ತಬಲಾ ಇಲ್ಲ ಒಂದು ಮೃದಂಗ ಇಲ್ಲ ಒಂದು ಸಿತಾರ್ ಇಲ್ಲ ಒಂದು ತಂಬೂರಿ ಇಲ್ಲ ಎಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಇವರು ಯಾವತ್ತೂ ನೋಡಿಲ್ಲ ಒಂದು 30 ವೈಲಿನ್ನು ಆರ್ಕೆಸ್ಟ್ರಾ ಅಂದರೆ ವೈಲಿನ್ ಸಂಖ್ಯೆ ಜಾಸ್ತಿ ಇರುತ್ತೆ ಯಾವಾಗಲೂ ಇವತ್ತು ನಿಮಗೆ ಗೊತ್ತಾಗುತ್ತೆ ಸಂಜೆ ನಾವು ಮಾಡ್ತಿದ್ದೀವಿ ಅದು 30 ವೈಲಿನ್ನು ವೈಲಿನ್ ಚೆಲ್ಲೋ ಡಬಲ್ ಬೇಸು ಗಿಟಾರು ಸ್ಯಾಕ್ಸೋಫೋನು ಟ್ರಬೋನು ಟ್ರಂಬೋನು ಪಿಯಾನೋ ಎಷ್ಟು ಯಾವ ಥರ ವಾದ್ಯ ಚಿತ್ ಇವ್ರಿಗೆ ಅವ್ರ ಹೆಸರೇ ಗೊತ್ತಿಲ್ಲ ನೋಡೇ ಇಲ್ಲ ಅದು ನೋಡಿಬಿಟ್ಟೆ ಇವರಿಗೆ ತಲೆಗಿರ್ರ ಅಂತ ತಿರುಗೋಗುತ್ತೆ ಏನಪ್ಪ ಇರಲಿ ನೋಡೋಣ ಅಂತ ಕೂತ್ಕೊಂಡ್ರು ಆ ಒಂದು ಸಿಂಫೋನಿ ಆರ್ಕೆಸ್ಟ್ರಾ ಶುರು ಆಗುತ್ತೆ ಯಾವ ಅದುವರೆಗೂ ಇವರಿಗೆ ಇಂಡಿಯನ್ ಮ್ಯೂಸಿಕ್ನ ದೀಕ್ಷಿತರು ಅಂದರೆ ನಮ್ಮ 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 ಕ್ಲಾಸಿಕಲ್ ಮ್ಯೂಸಿಕ್ನ ಒಂದು ದೊಡ್ಡ ಆಲದ ಮರವೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಈ ಸಿಂಫೋನಿ ಆರ್ಕೆಸ್ಟ್ರಾ ಕೇಳಿ ಶುರು ಆಗುತ್ತೆ ಒಂದೊಂದು ವಾದ್ಯ ಒಂದೊಂದು ಎಮೋಷನ್ನು ಒಂದೊಂದು ಆ ಸೀಕ್ವೆನ್ಸು ಆ ಆ ಒಂದು ಅಭಿವ್ಯಕ್ತತೆ ಅದರ ಮೂಲಕ ಸಂಗೀತದ ಮೂಲಕ ಅವನು ಹೇಳತಕ್ಕಂಥ ವಿಚಾರಗಳು ಆ ಕೋಆರ್ಡಿನೇಷನ್ನು ಕೀ ಚೇಂಜ್ ಆಗುವಂಥ ವಿಚಾರ ಕೌಂಟ್ರ್ ಪಾಯಿಂಟ್ಗಳು ಪಾಲಿಫೋನಿಕ್ ಸಮಾಚಾರ ಕಾರ್ಡ್ಸು ಏನಪ್ಪ ಇದು ಇಂಥ ಸಂಗೀತ ಹೀಗಿರುತ್ತೆ ಅಂತಲೇ ನಾನು ಯೋಚನೆ ಮಾಡಿರಲಿಲ್ವಲ್ಲ ದೊಡ್ಡ ಆಶ್ಚರ್ಯ ಆಗೋಗುತ್ತಂದೆ ದೀಕ್ಷಿತರಿಗೆ ಎಂಥ ತಪ್ಪು ಕೆಲಸ ಮಾಡ್ಕೊಂಬಿಡ್ತಿದ್ದೆ ನಾನು ಬರದೇ ಇದ್ದಿದ್ರೆ ಹೀಗೆಲ್ಲ ಸಂಗೀತ ಇರಬಹುದು ಅದು ಬೇರೆ ಬೇರೆ ಪಾಶ್ಚಾತ್ಯ ಒಬ್ಬ ಅಲ್ಟಿಮೇಟ್ಲಿ ಕಲಾಪ್ರಕಾರಗಳೆಲ್ಲ ಏನು ಬೇರೆ ಬೇರೆಯಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬೇರೆ ಕಲಾವಿದ ಸಂಗೀತವನ್ನು ಅವನ ದೃಷ್ಟಿಕೋನದಲ್ಲಿ ನೋಡತಕ್ಕಂಥ ಒಂದು ಪ್ರಕ್ರಿಯೆ ಹೀಗೆ ನೋಡ್ಬೋದಾ ಹೀಗೆಲ್ಲ ಇರುತ್ತಾ ದೊಡ್ಡ ರೋಮಾಂಚನ ಆಗೋಯ್ತು ಎಸ್ಪೆಷಲಿ ಈ ವಾದ್ಯ ನೋಡಿ ವೈಲಿನನ್ನು ನೋಡಿ ದೀಕ್ಷಿತರಿಗೆ ತುಂಬ ಖುಷಿಯಾಗೋಗ್ತಂತೆ ಆಹಾ ಎಂಥ ವಾದ್ಯ ಇದು ಏನೆಲ್ಲ ನುಡಿಸ್ಬೋದು ಸ್ಪೀಡ್ ಉಂಟು ಸ್ಲೋ ಉಂಟು ಎಮೋಷನ್ ಉಂಟು ಸ್ಟಕಾಟೋ ಉಂಟು ಪಿಸಿಕಾಟೋ ಉಂಟು ಅವೆಲ್ಲ ಏನು ಅಂತ ಹೇಳ್ತೀನಿ ನಿಮಗೆ ಯಾವ ರೀತಿಯಾದ ಎಮೋಷನ್ನನ್ನು ನೀವು ನಾಟಕ ಪ್ರಕಾರದಲ್ಲಿ ಒಂದು ಎಮೋಷನನ್ನು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ತಲೆ ಕೆಡಿಸ್ಕೋತೀರಿ ಸಂಗೀತದಲ್ಲೂ ಹಾಗೆ ಒಂದು ಇನ್ಸ್ಟ್ರೂಮೆಂಟು ಕೈಗೆ ಬಂದಾಗ ಆ ಇನ್ಸ್ಟ್ರೂಮೆಂಟು ಈ ಇಷ್ಟೂ ರೀತಿಯಾಗಿರ್ತಕ್ಕಂಥ ಕಲರ್ಗಳನ್ನು ಬಣ್ಣಗಳನ್ನು ಅದು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯವಾ ಇಲ್ವಾ ಅನ್ನುವುದರ ಮೇಲೆ ಆ ವಾದ್ಯದ ಕೆಪ್ಯಾಸಿಟಿ ನಿರ್ಧರಿತವಾಗುತ್ತೆ ಅಷ್ಟು ಪವರು ವೈಲಿನ್ನಲ್ಲಿ ಇದೆಯಲ್ಲ ಅನ್ನುವುದನ್ನು ಅತ್ಯಂತ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದು ಮುತ್ತುಸ್ವಾಮಿ ದೀಕ್ಷಿತರು ಆಮೇಲೆ ನಡೆದದ್ದು ಇತಿಹಾಸ ಇದನ್ನು ಜಾಸ್ತಿ ಎಲಾಬ್ರೇಟ್ ಮಾಡಲ್ಲ ಡೆಮಾನ್ಸ್ಟ್ರೇಷನ್ಗೆ ಹೊಟ್ಟೋಗೋಣ
ಆಮೇಲೆ ಅವರು ಮನೆಗೆ ಬರ್ತಾರಂತೆ. ಮನೆಗೆ ಬಂದ್ಬಿಟ್ಟು ವೈಲಿಂದೇ ಗುಂಗ್ಲ್ ಕೂತಿದ್ದಾರೆ. ಮನೆಗೆ ಬರ್ತಿದ್ದಂಗೆ ಅವ್ರ ತಮ್ಮನ ಹೆಸರು ಬಾಲುಸ್ವಾಮಿ ದೀಕ್ಷಿತ್ರು ಅಂತ ಅವನ್ನ ಕರೆದ್ಬಿಟ್ಟು, ಅಯ್ಯ ನೀನು ಇವತ್ತೇ ಹೋಗಿ ನೀನು ವೈಲಿನ್ ಕಲ್ತ್ಕೊಂಬ, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತ್ಕೊಂಬ ಅಂತ ಅಪ್ಪಣೆ ಮಾಡ್ತಾರೆ. ಅವನು ನಮ್ಮ ಅಣ್ಣ ಯಾತಕ್ಕೆ ಹೀಗೆ ಹೇಳಿದ್ರು ಅಂತ ಅವನಿಗೆ ಆಶ್ಚರ್ಯ ಆಗಿ ಸಂತೋಷ ಕೊಂಡು ಆಮೇಲೆ ವೆಸ್ಟರ್ನ್ ವೈಲಿನ್ ಕಲ್ತ್ಕೊಂಬರ್ತಾರೆ. ವೆಸ್ಟರ್ನ್ ಕ್ಲಾಸಿಕಲ್ನಲ್ಲಿ ಆ ವೈಲಿನ್ನ ಅವನು ಕಲ್ತ್ಕೊಂಡು ಮನೆಗೆ ವಾಪಸ್ ಒಂದು ಎರಡು ಮೂರು ವರ್ಷ ಆದಮೇಲೆ ಮನೆಗೆ ಬರ್ತಾನೆ. ಬಂದು ಮನೆಗೆ ಬಂದಮೇಲೆ ಈ ವೈಲಿನ್ನನ್ನು ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ ಇದೊಂದು ಸರಿ ನಿಮ್ಗೆ ಹೇಳ್ತೀನಿ, ಬಹುಶಃ ನಿಮ್ಮಲ್ಲಿ ಎಷ್ಟು ಗೊತ್ತಿರುತ್ತೆ ಅಂತ ಕಾಣುತ್ತೆ. ಇದಕ್ಕೊಂದು ಸ್ವಲ್ಪ ವಾಲ್ಯೂಮ್ ಕೊಡ್ಬೋದಾ? ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ವೈಲಿನ್ನ ಹೀಗೆ ನಾವು ಕೆಳಗಡೆ ಕೂತ್ಕೊಂಡು ನುಡಿಸಿರೋದಿಲ್ಲ, ನಿಮಗೆ ಗೊತ್ತಿದೆ. ನಿಂತ್ಕೊಂಡು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಇದಕ್ಕೆ ಒನ್ ಪಾಯಿಂಟ್ ವಾಲ್ಯೂಮ್ ಪ್ಲೀಸ್. ಇದಕ್ಕೆ ಚೇರ್ ಮೇಲೆ ಕೂತ್ಕೊಂಡು ಮತ್ತೊಂದು ನುಡಿಸ್ತೀವಿ, ಹೀಗಿರುತ್ತೆ. ಚೇರ್ ಮೇಲೆ ಕೂತಿದ್ದೀನಿ ಅಂತ ಭಾವಿಸ್ಕೊಳ್ಳಿ. ಇದನ್ನ ಕತ್ತಿನಲ್ಲಿ ಹೀಗೆ ಇಟ್ಕೊಂಡಿರ್ತೀವಿ ವಿನಃ ಕೆಳಗಡೆ ಏನು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗ್ರಿಪ್ ಇರೋದಿಲ್ಲ. ವೆಸ್ಟರ್ನ್ ಮ್ಯೂಸಿಕ್ ಹಿಂಗಿರುತ್ತೆ. ಹೀಗೆ ನುಡಿಸ್ತೀವಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್. ಆದರೆ ಗಮಕ ಅನ್ನೋ ಒಂದು ಪದವನ್ನು ನಿಮಗೆ ಹೇಳಿದ್ದೆ ನಾನು. ನಮ್ಮ ಭಾರತೀಯ ಸಂಗೀತದಲ್ಲಿ ಮನೋಧರ್ಮದ ಥರ ಗಮಕ ಅಂತ ಒಂದು ವಿಚಾರ ಇದೆ. ಅದೇನು ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಮಕ ಅಂದರೆ ಎರಡು ಸ್ವರಗಳನ್ನು, ಎರಡು ಅಥವಾ ಹೆಚ್ಚು ಸಂಗೀತದ ಸ್ವರಗಳನ್ನು ಬೆಸೆಯುವಂತಹ ಒಂದು ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಟೆಕ್ನಿಕ್. ಅದನ್ನು ಅದೊಂದು ಗ್ರಾಮರ್. ಹೇಗೆ ಸುಮ್ಮನೆ ನಿಮಗೆ ಹೇಳ್ತೀನಿ. ಸುಮ್ಮನೆ ನೋಡಿ. ಇವೆಲ್ಲವೂ ಪ್ಲೈನ್ ನೋಟ್ಗಳು. ಸಾದಾ ಪ್ಲೈನ್ಗೆ ಸಾದಾ ಅಂತ ಅನ್ಬೋದಾ ಏನು? ಸ್ಟ್ರೈಟ್ ನೋಟ್. ಓಕೆ. ಕೆಲವುದು ಇಂಗ್ಲೀಷು ಎಷ್ಟು ಮಟ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಅಂದರೆ ಕನ್ನಡ ಪದಕ್ಕೆ ಹುಡುಕಾಡಬೇಕಾಗುತ್ತೆ. ಆದರೆ ರ ರ ರ ರ ರ ಇದನ್ನು ಟ ಣ ಣ ಣ ಣ ಅನ್ನುವಂಥದ್ದು ಆಯಿತು. ಏನಾಯಿತು? ಈ ಪ್ಲೇನು ಸಾದಾ ಸ್ವರಗಳನ್ನು, ಸ್ಟ್ರೈಟ್ ನೋಟುಗಳನ್ನು ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಮಧ್ಯದ ಒಂದು ಸ್ವರಗಳನ್ನು ಇನ್ನೊಂದು ಸ್ವರಕ್ಕೆ ಸೇರಿಸಿ ಉದಾಹರಣೆ ಗ ಗ ಮ ಪ ಮ ಗ ರಿ ಝ ಎಲ್ಲ ಪ್ಲೈನ ಡಾಂಗ್ ಡಂಗ್ ಡಂಗ್ ಡಾಂಗ್ 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 ಅಂತ ಕೇಳಿಸ್ತಾ ಇದೆ. ನಮಗೇನೋ ಮಜಾ ಬರ್ತಾ ಇಲ್ಲ, ಏನೋ ಮಜಾ ಬರ್ತಾ ಇಲ್ವಲ್ಲ, ಮಜಾ ಬರ್ಸೋಣ. ಹೆಂಗೆ ಗಮಕ ಹಾಕಪ್ಪ? ಹೇಗೆ ಗಮಕ ಹಾಕೋದು? ಆ
ಏನಾಗ್ತಾ ಇದೆ, ನಿಜಗಮ ಬಗ ಟಾ ಡಾ ಡನ್ ಡಾನ್ ಡಾನ್ ಡಾ ಡಾ ಡಾನ್ 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 ಡಾನ್. ಇಷ್ಟು ಪ್ಲೈನ್ ನೋಟುಗಳನ್ನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕ್ರಿಯೆ ಗಮಕ ಹಾಕಿಬಿಟ್ರೆ, ಗಮಕದ ಮೂಲಕ ಹಾಡಿಬಿಟ್ರೆ ಮ್ಯಾಜಿಕ್ ಆಗೋಯ್ತಲ್ಲ. ಸ್ವಲ್ಪ ರಿವರ್ಬ್ ಕೊಡ್ಬೋದಾ? ಹೆಂಗಿದೆ ನೋಡಿ, ರಾಮ ತಲೆಯಲ್ಲಡಿಸ್ತಾ ಇದ್ದೀರಿ, ನೀವು ತಲೆಯಲ್ಲಡಿಸ್ತಾ ಇದ್ದೀರಿ. ಗಮಕ ಗಮಕ ಇದನ್ನೇ ನಾನು ಪ್ಲೇನ್ ನೋಡ ಮಾಗ ಪ ಮ ಪ ಸ ದೀದ ಮಾ ಪ ಮಾಗ ಪ ಮ ರಿ. ಅಯ್ಯ ಗೋಬೆ, ಏನು ಮಜಾ ಇಲ್ವಲ್ಲ ಇದರಲ್ಲಿ, ಮಜಾ ಇಲ್ವಲ್ಲ. ಗಮಕ ವೈಲಿನ್ನು ಮುತ್ತುಸ್ವಾಮಿ ದೀಕ್ಷಿತರ ತಮ್ಮ ಬಾಲುಸ್ವಾಮಿ ದೀಕ್ಷಿತರು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ಕೊಂಬಂದಾಗ ಮನೆಯಲ್ಲಿ ಕೂತ್ಕೊಂಡು ಅವನು ಹೀಗೆ ನುಡಿಸಿದ್ದು, ಹೀಗೆ ಅಯ್ಯ ಸ್ವಲ್ಪ ಗಮಕ ನುಡಿಸು. ದೀಕ್ಷಿತರು ಅವ ಎಲ್ಲಿ ಹೇಗೆ ಗಮಕ ನುಡಿಸಿಯಾನು, ಆ ಸ್ಟೈಲ್ನಲ್ಲಿ ಇಲ್ಲ. ಗಮಕ ನುಡಿಸ್ಬೇಕು ಅಂತ ಪ್ಲಾನ್ ಮಾಡಿರ್ಬೋದು, ಬಹುಶಃ ಬಿದ್ದೇ ಹೋಗ್ತಾ ಇದೆ ವೈಲಿನ್. ಗಮಕ ಹಿಂಗೆ ಹಿಂಗೆಲ್ಲ ನುಡಿಸ್ಬೇಕಲ್ಲ. ಗಮಕ ಅಂದ್ರೆ ಏನು? ವೈಲಿನ್ ಬಿದ್ದೇ ಹೋಗ್ತಾ ಇದೆ. ಯಾಕೆ ಬಿದ್ದೋಗ್ತಾ ಇದೆ? ಇಲ್ಲಿ ಇನ್ನೊಂದು ಗ್ರಿಪ್ ಇಲ್ಲ. ಹೀಗೆ ನುಡಿಸ್ಬೇಕಲ್ಲ ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ, ಇಲ್ಲೊಂದು ಗ್ರಿಪ್ ಇಲ್ಲ. ಇಷ್ಟು ದೊಡ್ಡದಾಗಿ ಇಲ್ಲೊಂದೊಂದು ಗ್ರಿಪ್ ಇಲ್ಲ. ಇಲ್ಲಿ ಇನ್ನೊಂದು ಗ್ರಿಪ್ ಇಲ್ಲದೇ ಇರೋ ಕಾರಣ ವೈಲಿನು ಇಲ್ಲಿ ಸ್ಟೇಬಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಳಕಾಗ್ತಾ ಇಲ್ಲ. ಸರಿ, ಇಲ್ಲಿ ವೈಲಿನ ಹೀಗೆ ನಿಲ್ಲಿಸಬೇಕಾದ್ರೆ ಏನು ಮಾಡಬೇಕು? ಇಲ್ಲ ಇನ್ನೊಬ್ಬ ಶಿಷ್ಯನ ಕರೆದು ಅಲ್ಲಿ ವೈಲಿನ ಹಿಡ್ಕೊಳ್ಳಯ್ಯ ಅಂತ ಅವ್ನು 3 ಗಂಟೆ ಇಡಿಸಿ ಕೂರಿಸ್ಬೇಕು. ಅವನು ಗೋಳಾಡ್ಕೊಂಡು 3 ಗಂಟೆ ಬಂದು ಕೂತಿರಿ, ಯಾಕಂದ್ರೆ ಹಂಗೆ ಸ್ಟ್ಯಾಂಡ್ ಇಡಬೇಕಲ್ಲ. ಅಥವಾ ಬೇರೆಯದೇ ಆಗಿರ್ತಕ್ಕಂಥ ಇನ್ಯಾವುದಾದರೂ ಒಂದು ಪಾಶ್ಚರ್ ಟೆಕ್ನಿಕ್ನ ಉಪಯೋಗಿಸ್ಬೇಕು. ಕೊನೆಗೆ ಅವರಿಗೆ ಹೊಳೆದಿದ್ದೇ ಇದು, ಕೆಳಗಡೆ ಕೂತ್ಕೋ, ಚೇರ್ ಮೇಲೆಲ್ಲ ಬೇಡ. ಯಾಕೆ ನಮ್ಮ ಇಂಡಿಯನ್ ಮ್ಯೂಸಿಕ್ ಎಲ್ಲ ಕೆಳಗಡೆ ತಾನೇ, ಎಲ್ಲ ಎಲ್ಲರೂ ನಿಮಗೆಲ್ಲ ನಿಮ್ಗೆ ಗೊತ್ತಿದೆ ಏನೋ, ವೋಕಲ್ಲು ತಬಲ ಹಾರ್ಮೋನಿಯಮು ವೀಣೆ ಮೃದಂಗ ಎಲ್ಲ ಮೆಜೆಸ್ಟಿಕ್ ಆಗಿ ಕೆಳಗಡೆ ಕೂತಿರ್ತೀವಿ. ಎಲ್ಲ ಕೆಳಗಡೆ ಅವನು ಹಾಡ್ತಾ ಇರೋದು, ಇವನು ವೈಲಿನ್ ಒಂದು ಮಾತ್ರ ನಿಂತ್ಕೊಂಡು ಅಲ್ಲೇನೋ ಆಕಾಶ ನೋಡ್ಕೊಂಡು ನುಡಿಸ್ತಾ ಇದ್ರೆ ನಮ್ಮ ಸಾಂಪ್ರದಾಯಿಕವಾದ ಒಗ್ಗೋದಿಲ್ಲ, ನಾವು ಕೂತ್ಕೊಳ್ಳುವಂಥ ಸೀಟಿಂಗ್ ವ್ಯವಸ್ಥೆಗೂ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಯಾತಕ್ಕೆ ಒಂದು ಸ್ಪೆಷಲ್ ಒಂದು ಏನೋ ಪಾಶ್ಚರ್ಗೆ ಮತ್ತೆ ಕ್ಷಮಿಸಿ ಕನ್ನಡ ಪದ ಭಂಗಿ, ಸಾರಿ ಭಂಗಿನ ಒಂದು ಇದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಭಂಗಿನ ನಾವು ಅವರು ಕಂಡುಹಿಡಿತಾರೆ. ಇವತ್ತು ನಾವು ಸಿಂಪಲ್ಲಾಗಿ ಹೀಗೆ ಕೂತ್ಕೊಂಡ್ಬಿಡ್ತೀವಿ, ಆದರೆ ಎಷ್ಟು ತಲೆ ಉಪಯೋಗಿಸಿರ್ಬೇಕು ಅವರು, ಎಷ್ಟು ತಲೆಗೆ ಅವ್ರು ಕೆಡಿಸ್ಕೊಂಡಿರ್ಬೇಕು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಭಂಗಿ ಬಂದು ಸಿಕ್ಕಾಕೊಳ್ಳುತ್ತೆ, ಸಿಕ್ಕಾಕೊಳ್ಳುತ್ತೆ ಅಂದರೆ ಆವಿಷ್ಕಾರ ಆಗುತ್ತೆ. ಆಗ ವೈಲಿನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ಗಮಕ ಮತ್ತೊಂದು ಸುಮ್ಮನೆ ನೋಡಿ, ಹ್ಞೂ
ಏನಪ್ಪ ಶಾಸ್ತ್ರೀಯ ಸಂಗೀತ ಕಚೇರಿಯಲ್ಲಿ ಮೊಬೈಲ್ಗೆ ಏನು ಕೆಲಸ ಅಂತ ಅನ್ಕೋಬೇಡಿ. ಇವೆಲ್ಲವೂ ನಮ್ಮ ಈಗ ತಂಬೂರ ಒರಿಜಿನಲ್ ತಂಬೂರ ಈಗ ಮೊಬೈಲ್ ಬಂದು ಕೂತಿದೆ. ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ನಿಮಗೆ ಗೊತ್ತಿದೆ, ಎಲ್ಲ ಕಡೆ ಸುತ್ತಾಡ್ತಾ ಇರ್ತೀವಿ. ಇರಾನ್ಗೆ ಹೋಗಿ ಈ ತಂಬೂರಿಯಲ್ಲಿ ಹುಡ್ಕೋಣ. ಹಾಗಾಗಿ ಇವು ಇಂಥವು ಇವೆಲ್ಲವೂ ಕೆಲವು ಆವಿಷ್ಕಾರಗಳು ಆಗಿರುತ್ತೆ ನಮ್ಮ ಕಂಫರ್ಟ್ ಝೋನ್ಗೆ. ಆದರೆ ಒರಿಜಿನಲ್ ತಂಪೂರ ಒರಿಜಿನಲ್ ವಾದ್ಯಗಳ ಗೌರವವೇ ಬೇರೆ, ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನುಡಿಸ್ತೀನಿ. ನಾನು ನುಡಿಸಿದ್ದು ಭೈರವಿ ರಾಗ, ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ನ ಕರ್ನಾಟಕ ಭೈರವಿ. ತುಂಬ ಅದ್ಭುತವಾದಂಥ ಒಂದು ಸೀರಿಯಸ್ ರಾಗ. ನಾನು ಸುಮ್ಮನೆ ಇದನ್ನು ಕೆಳಗಡೆ ಹೇಗೆ ಇಟ್ಕೊಂಡು ನುಡಿಸೋದು ಅಂತ ಹೇಳಿದೆ ಅಷ್ಟೆ. ಈ ಮಾತನ್ನು ಮುಗಿಸಿ ಸಂಗೀತದ ಕಡೆ ಹೊರಟೋಗ್ತೀನಿ. ಹಾಗೆ ಬಂದಿದ್ದು ವಯಲಿನ್ನು, ಅಲ್ಲಿಂದ ಇಲ್ಲಿವರೆಗೂ ತುಂಬ ಅತ್ಯದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ವಯಲಿನ್ನ ಬೆಳವಣಿಗೆ ಆಗುತ್ತೆ. ಮುಖ್ಯವಾಗಿ ಪ್ರಮುಖವಾಗಿ ಅಕಾಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಮಾತ್ರ ವಯಲಿನ್ನ ಆ ಕಾಲದಲ್ಲಿ ಬಳಸ್ತಾ ಇರ್ತಾರೆ. ಆ ನಂತರ ವಯಲಿನ್ನು ತುಂಬ ಸೀರಿಯಸ್ ಆಗಿ ಬೆಳೆದು ಕ್ಲಾಸಿಕಲ್ ಮ್ಯೂಸಿಕ್ನ ಸೋಲೋ ಕಚೇರಿಗಳನ್ನು ಕೊಡೋದಕ್ಕೂ, ಸೋಲೋ ಕಚೇರಿ ಮತ್ತು ಎಲ್ಲ ರೀತಿ ಆರ್ಕೆಸ್ಟ್ರಾ ಮ್ಯೂಸಿಕ್ ಎಲ್ಲಕ್ಕೂ ಬಂದು ಸೇರಿಕೊಳ್ಳುವಂಥ ಒಂದು ಘಟ್ಟಕ್ಕೆ ಬಂದು ನಿಂತುಕೊಳ್ಳುತ್ತೆ ವಯಲಿನ್. ಇವತ್ತು ವಯಲಿನ್ನು ಕರ್ನಾಟಕ ಸಂಗೀತಕ್ಕೆ ಫಸ್ಟ್ ಬರುತ್ತೆ. ಕರ್ನಾಟಕ ಸಂಗೀತಕ್ಕೆ ಫಸ್ಟ್ ಬಂದ ನಂತರ ಹಿಂದೂಸ್ತಾನಿ ಸಂಗೀತಕ್ಕೆ ಹೋಗುತ್ತೆ. ಹಾಗಾಗಿ ಮೊದಲು ಇಂಡಿಯಾ ಭಾರತೀಯ ಮ್ಯೂಸಿಕ್ನಲ್ಲಿ ವಯಲಿನ್ ಬಂದಿದ್ದೆ ಇಂಡಿಯನ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ಕೆ ಫಸ್ಟ್. ಸ್ಲೋ ಬೇಕಾ ಫಾಸ್ಟ್ ಬೇಕಾ, ಆಮೇಲೆ ಫಿಲಮ್ ಮ್ಯೂಸಿಕ್ಕಿಗೆ ಬರುತ್ತೆ. ನೀವೆಲ್ಲ ಆರ್ಕೆಸ್ಟ್ರಾದ ಫಿಲಮ್ ಆರ್ಕೆಸ್ಟ್ರಾ ಎಲ್ಲ ನೀವು ಬಹುಶಃ ಫೋಟೋಗಳು ನೋಡಿರ್ತೀರಿ, ಒಂದು 25 ವಯಲಿನ್ ಕೂತಿರುತ್ತೆ. ಯಾಕೆ 25 ವಯಲಿನ್? ಒಂದು ಸಾಕಾಗೋದಿಲ್ವಾ? ವಯಲಿನ್ಗಿರುವಂಥ ಒಂದು ಬ್ಯೂಟಿ ಏನಪ್ಪಾ ಅಂದರೆ, ಒಂದು ಸೋಲೋ ಇನ್ಸ್ಟ್ರೂಮೆಂಟ್ ಆಗಿ ಹೇಗೆ ಅದ್ಭುತವಾಗಿ ಸಂಗೀತವನ್ನು ಅದು ವ್ಯಕ್ತಪಡಿಸಲು ಬಲ್ಲದೋ, ಕೋರಸ್ ಇನ್ಸ್ಟ್ರೂಮೆಂಟ್ ಆಗಿ ಅತ್ಯದ್ಭುತವಾಗಿ ವಯಲಿನ್ನಷ್ಟು ದೊಡ್ಡದಾಗಿ ಎಫೆಕ್ಟಿವ್ ಆಗಿ ಕೋರಸ್ ಎಫೆಕ್ಟನ್ನು ಬರೆಸೋದಕ್ಕೆ ಇನ್ಯಾವ ವಾದ್ಯಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಯಲಿನ್ನು ಕೋರಸ್ ಇನ್ಸ್ಟ್ರೂಮೆಂಟ್ ಆಗೂ ಬಳಸ್ಕೊಂಡಿದ್ದಾರೆ. ವಯಲಿನ್ಗೆ ಮೂರು ಜನ ಅಣ್ಣಂದಿರಿದ್ದಾರೆ. ಯಾರು ಅಣ್ಣ? ಅಣ್ಣ ನಂಬರ್ ಒನ್ ವಯೋಲಾ, ವಯೋಲಾ ಅಂತ ಕರಿತೀವಿ, ಅದು ವಯಲಿನ್ಗಿಂತ ಒಂದು ಸ್ವಲ್ಪ ದೊಡ್ಡದು. ಅಣ್ಣ ನಂಬರ್ ಟೂ ವಯಲಿನ್ ಚೆಲ್ಲೋ, ವಯಲಿನ್ ಚೆಲ್ಲೋ ಅಂದರೆ ಸ್ವಲ್ಪ ಇಷ್ಟು ಅರ್ಧ ವಯಲಿನ್ ಚೆಲ್ಲೋ. ಇವತ್ತು ವಯಲಿನ್ ಚೆಲ್ಲೋ ಇದೆ, ಸಾಯಂಕಾಲ ನೋಡ್ತೀರಿ. ವಯಲಿನ್ಗೆ ಮೂರಷ್ಟು ದೊಡ್ಡದು, ಅದನ್ನು ಚೇರ್ ಮೇಲೆ ಕೂತ್ಕೊಂಡೇ ನುಡಿಸ್ತೀವಿ, ತಳಕಮಳಕ ಇಟ್ಕೊಂಡಿರ್ತೀವಿ. ನೀವು ಬಹುಶಃ ಎಲ್ಲ ಫೋಟೋ ನೋಡಿರ್ತೀರಿ, ಅದ್ಭುತವಾದ ವಾದ್ಯ ಅದು. ಎಂಥ ಟೋನ್ ನೀವು ನೋಡಿ, ದೊಡ್ಡ ಅಣ್ಣ ಇನ್ನೊಬ್ಬ ಮಹನೀಯ ಇದ್ದಾನೆ ವಯಲಿನ್ ಬೇಸ್. ಅವನ ಬೇಸ್ನ ಇಲ್ಲಿ ಬಹುಶಃ ಮೇಲುಗಡೆ ಕೆಳಗಡೆಯಿಂದ ಮೇಲುಗಡೆ ಕಪ್ಪು ಬಟ್ಟೆವರೆಗೂ ಅದಿರುತ್ತೆ. ಅದನ್ನು ವಯಲಿನ್ ಬೇಸ್ನ ಎತ್ಕೊಂಡು ಹೋಗೋಕ್ಕೆ ಆಗಲ್ಲ, ಅದಕ್ಕೆ ಇಬ್ಬರು ಜನ ಇಬ್ಬರು ಮೂರು ಜನ ಇರಬೇಕು. ಆ ಬೋ ಒಂದು ಸರಿ ಹಾಕಿದ್ರೆ, ನೀವು ಇಲ್ಲಿ ಬೋ ಹಾಕಿದ್ರೆ ಮೈಸೂರವರೆಗೂ ಕೇಳುತ್ತೇನು ಬಹುಶಃ, ಅಷ್ಟು ದೊಡ್ಡದು. ನೀವು ಫಿಲಮ್ ಮ್ಯೂಸಿಕ್ಕು ಮತ್ತೊಂದರಲ್ಲಿ ನೀವು ನಿಮ್ಮ ಎದೆನ ನಡುಗಿಸುವಂಗೆ ಯಾವುದು ದೇವದ ಮೂವಿ ಜ್ಞಾಪಿಸ್ಕೊಳ್ಳಿ, ಇದ್ದರೆ ಅದು ವಯಲಿನ್ ಬೇಸ್. ಎಲ್ಲವೂ ಏನಕ್ಕಿರುತ್ತೆ ಅಂತಂದರೆ, ಸ್ವರಗಳು ಎಲ್ಲವೂ ಒಂದೇ ಆದರೂ ಫ್ಲೇವರ್ಗಳು ಬೇರೆ, ಟೋನಲ್ ಕ್ವಾಲಿಟಿ ಬೇರೆ. ನಾವು ಈಗ ಯಾವುದು ಒಂದೇ ವಾದ್ಯದಲ್ಲಿ ಒಂದೇ ಹಾಡನ್ನು ನುಡಿಸಿದ್ರೂ ಕೊಳಲಿನಲ್ಲಿ ಬೇರೆ ಥರ ಕೇಳುತ್ತೆ, ಸಿತಾರ್ನಲ್ಲಿ ಬೇರೆ ಥರ ಕೇಳುತ್ತೆ, ವಯಲಿನಲ್ಲಿ ಬೇರೆ ಥರ ಕೇಳುತ್ತೆ, ಹಾಡುವಾಗ ಬೇರೆ ಥರ ಕೇಳುತ್ತೆ. ಇದು ಹೀಗಿರಬೇಕು, ಹೀಗಿರುವಂಥ ಸಂದರ್ಭ. ನೆಕ್ಸ್ಟು ಒಂದು ಪಾಯಿಂಟ್ ಹೇಳಿಬಿಟ್ಟು ಮುಂದೆ ಕೊಟ್ಟೋಗ್ತೀನಿ. ವಾದ್ಯ ಸಂಗೀತ ಕೃಷ್ಣನಿ ವಾಪಸ್ ಬರೋಣ. ಬೇಗ ಬೇಗನೆ ಬರೋ ಕೃಷ್ಣನೀ
ನಿಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ. ನಿಮಗೆ ಕೃಷ್ಣ ಯಾರು ಅಂತ ಗೊತ್ತು, ಕನ್ನಡ ಗೊತ್ತು, ಈ ಹಾಡು ಗೊತ್ತು, ಸಂತೋಷ ಪಡ್ತಾ ಇದ್ದೀರಿ. ಯಾವುದೋ ಒಂದು ಈಗ ಕಳೆದ ತಿಂಗಳು ಒಂದು ದೊಡ್ಡದು ಕಲೋನ್ ಚರ್ಚ್ನಲ್ಲಿ ಒಂದು ದೊಡ್ಡ ಕಾನ್ಸರ್ಟ್ ಇತ್ತು, ಹೋಗಿದ್ದೆ ಅಂತ ಜರ್ಮನಿ ಎಲ್ಲೋ ಕಲೋನ್ಗೆ ಹೋಗ್ತೀವಿ, ಕುವೈತ್ಗೆ ಹೋಗಿದ್ದು. ಕುವೈತಲ್ಲಿ ಒಂದು ಕಚೇರಿ ಯಾವುದೋ ಅಲ್ಲಿ ಯಾರೋ ನಮ್ಮವರು ಯಾರೂ ಇರೋದಿಲ್ಲ, ಕನ್ನಡದವರು ಇರೋದಿಲ್ಲ ಅದಲ್ಲಿ. ಅವನಿಗೆ ಕೃಷ್ಣ ಏನು ಅಂತ ಗೊತ್ತಿಲ್ಲ, ಬೇಗನೆ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಬಾರೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲಿ ಹೇಗೆ ಸಂಗೀತ ಮುಟ್ಟುತ್ತೆ? ಇದೇ ವಾದ್ಯ ಸಂಗೀತದ ಶಕ್ತಿ. ಯಾವುದೇ ಗಾಯನಗಳು ಹಾಡುವಂಥ ಸಮಾಚಾರಗಳು ಕೆಲವೇ ಶ್ರೋತೃಗಳು ಸಾಹಿತ್ಯ ಗೊತ್ತಿದ್ದರೆ, ನಾನು ಯಾವುದೋ ಒಂದು ಒಂದು ಮರಾಠಿ ಅಭಂಗ ಹಾಡ್ತೀನಿ ಅಂತ ಇಟ್ಕೊಳ್ಳೋಣ, ಮರಾಠಿ ಇವರು ನಿಮಗೆ ಗೊತ್ತು, ನಿಮಗೆ ಗೊತ್ತು, ಉಳಿದವ್ರಿಗೆ ತಮಿಳದು ಯಾವುದೋ ಒಂದು 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 ಹಾಡು, ಐದು ಜನಕ್ಕೆ ಗೊತ್ತು, ಉಳಿದವ್ರಿಗೆ ಬೆಂಗಾಲಿ ಸಾಂಗ್ ಏನೋ ಹಾಡ್ತೀನಿ ಅಂತ ಇಟ್ಕೊಳ್ಳೋಣ, ಅದೇನೋ ಹೋ ಶೋಗೋ ಏನೋ ವಾರ್ ಎವರ್ಸ್, ಎಷ್ಟು ಜನಕ್ಕೆ ಗೊತ್ತು ಸಾಹಿತ್ಯ? ಗೊತ್ತೇ ಇಲ್ಲ. ಗೊತ್ತಿರೋರು ಇದ್ದರೆ ವೋಕಲ್ ಮ್ಯೂಸಿಕ್ಕು ಹೆಚ್ಚು ವರ್ಕ್ ಆಗುತ್ತೆ. ಆದರೆ ಒಂದನ್ನು ನಾವು ಮರೆಯೋ ಹಾಗಿಲ್ಲ, ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಭಾಷೆ ಇದೆ, ಅದು ಮ್ಯೂಸಿಕ್ಕು, ನಮ್ಮ ಎಮೋಷನ್ ಭಾಷೆ. ಸಂಗೀತ ಬೇಸಿಕ್ಕಾಗಿ ಡೀಲ್ ಮಾಡೋದು ಆ ಎಮೋಷನ್ಗಳ ಬಗ್ಗೆ. ನೀವು ನಗುತ್ತೀರಿ, ಅವರು ಅಳ್ತೀರಿ, ನೀವು ಸಂತೋಷದಿಂದ ಆಹಾ ನೆಮ್ಮದಿಯಿಂದ ಧ್ಯಾನ ಮಾಡ್ತೀರಿ, ಆಕ್ರೋಶ ಇದೆ, ದ್ವೇಷ ಇದೆ, ಸಂತೋಷ ಇದೆ, ಮತ್ಸರ ಇದೆ, ಸಂತೋಷ ಇದೆ, ಆನಂದ ಇದೆ, ನೆಮ್ಮದಿ ಇದೆ, ಎಷ್ಟು ರೋಮ್ಯಾನ್ಸ್ ಇದೆ, ಎಲ್ಲ ಎಮೋಷನ್ನು ನನಗೂ ಇದೆ, ನಿನಗೂ ಇದೆ, ನಿಮಗೂ ಇದೆ. ನಿಮ್ಮ ಸ್ನೇಹಿತ ಪಕ್ಕದಲ್ಲಿ ನಿಮ್ಮ ಯಾವುದು ಇಥಿಯೋಪಿಯಿಂದ ಬಂದಿರ್ತಾನೆ, ಇಥಿಯೋಪಿಯಾದಲ್ಲೇ ಕುಡಿಯೋದಕ್ಕೆ ನೀರು ತೊಂದರೆ ಇರಬಹುದು, ಆಹಾರ ವ್ಯವಸ್ಥೆ ಇಲ್ಲದೇ ಇರ್ಬೋದು, ಆದರೆ ಅವನಿಗೆ ನಿಮ್ಮ ಭಾವನೆಗಳು ಅವನಿಗಿಲ್ಲವೇನು? ಅವನು ಅಳ್ತಾನೆ, ಅವನಿಗೂ ಸಂತೋಷ ಆಗುತ್ತೆ, ಅವನು ದುಃಖ ಪಡ್ತಾನೆ, ಅವನಿಗೂ ಬೇಜಾರಾಗುತ್ತೆ, ಶೋಕ ಆಗ್ತಾನೆ. ಅವನ ಫ್ರೆಂಡ್ ಸುತ್ತೋದಾಗ ಮೂರು ದಿವಸ ನಿದ್ದೆ ಮಾಡಿರಲಿಲ್ಲ ಅವನು. ಏನು ಫಾರಿನ್ನವನು ಅಂದ್ಬಿಟ್ಟು ನೀನು ಹೆಂಗೆ ಅಳ್ತೀಯ ಅಂತ ಕೇಳೋಕ್ಕಾಗುತ್ತೆ? ನಾವು ವಿ ಆರ್ ಆಲ್ ಅಲ್ಟಿಮೇಟ್ಲಿ ಹ್ಯೂಮನ್ ಬೀಯಿಂಗ್ಸ್ ತಾನೇ. ಆ ಒಳಗಡೆ ಇರತಕ್ಕಂಥ ಸಂವೇದನೆಗಳನ್ನು ಡೈರೆಕ್ಟಾಗಿ ಡೀಲ್ ಮಾಡತಕ್ಕಂಥ ಕೆಪಾಸಿಟಿ ಇರತಕ್ಕಂಥದ್ದು ವಾದ್ಯ ಸಂಗೀತಕ್ಕೆ. ನಮಗೆ ಭಾಷೆ ಬೇಡ, ನಮಗೆ ಬೇರೆ ಯಾವುದೇ ಕಾಂಟೆಕ್ಸ್ಟ್ ಬೇಕಾಗಿಲ್ಲ, ಇದ್ದರೆ ಉತ್ತಮ. ಬೇರೆ ಪಾಯಿಂಟು, ಈವನ್ ಅದರ್ವೈಸ್, ಈವನ್ ಅದರ್ವೈಸ್ ಸಂಗೀತ ಅವನಿಗೆ ಗೊತ್ತಿರಬೇಕಾಗಿಲ್ಲ, ಯಮನ್ ಕಲ್ಯಾಣಿ ಯಾವುದು ಅಂತ ಗೊತ್ತಿರಬೇಕಾಗಿಲ್ಲ, ಆದರೆ ಅವನಿಗೆ ಗೊತ್ತಿಲ್ಲದೆ ಇದ್ದರೂ ಸಂತೋಷ ಪಡಲ್ವೇ? ಪಿಜ್ಜಾ ನಮ್ಮ ಯಾರಿಗೂ ಗೊತ್ತಿರಲಿಲ್ಲ, ಪಿಜ್ಜಾ ತಿಂದ ದಿವಸ ಸಂತೋಷ ಆಗಲಿಲ್ವೇ ಅಥವಾ ಬೇಜಾರಾಗಲಿಲ್ವೇ? ಏನಾರು ಆಗಲಿ, ಬೇಜಾರು ಒಂದು ಭಾವನೆ ತಾನೆ. ಅದಕ್ಕೆ ಮುಂಚೆ ನಾವು ಅದೇ ನೋ ನಾಟ್ ನೆಸರಿ ಇನ್ಯಾವುದೋ ಮೆಕ್ಸಿಕನ್ ಡಿಶ್ಶು, ಅದ್ರ ಹೆಸರೇ ನಮಗೆ ಗೊತ್ತಿಲ್ಲ, ಬಟ್ ಆಸ್ವಾದನೆ ಮಾಡೋಕ್ಕೆ ಗೊತ್ತಿಲ್ವಾ? ನಾಲಿಗೆ ಮಾತ್ರಕ್ಕೆ ಅಷ್ಟೊಂದು ರುಚಿಗಳನ್ನು ಅರ್ಥ ಮಾಡಿಕೊಳ್ಳೋ ಕೆಪ್ಯಾಸಿಟಿ ಇದ್ದರೆ ಇನ್ನು ಹೃದಯಕ್ಕೆಷ್ಟಿರುತ್ತೆ? ಅದು ಸಂಗೀತ ಮಾಡ್ತಕ್ಕಂಥದ್ದು, ಅದು ವಾದ್ಯ ಸಂಗೀತ ಮಾಡತಕ್ಕಂಥದ್ದು, ಅದು ಅಲ್ಟಿಮೇಟ್ಲಿ ಹ್ಯೂಮನ್ ಎಕ್ಸ್ಪ್ರೆಷನ್, ಆ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ಹಾಗಾಗಿ ಸಂಗೀತ ಇವತ್ತು ವಿಶ್ವ ಭಾಷೆ ಅಂತ ಕರೆಸ್ಕೊಳ್ಳೋಕ್ಕೆ ಇದು ಕಾರಣ. ಏನಿವೆ ಒಂದಿಷ್ಟು ನುಡಿಸ್ತೀನಿ, ಆಮೇಲೆ ನಿಮಗೆ ಜಸ್ಟು ಮನೋಧರ್ಮದ ಬಗ್ಗೆ ನಾನು ಹೇಳಿದ್ನಲ್ಲ, ನಾನು ಯಾರು ಒಬ್ಬರನ್ನ ನಮ್ಮ ಗುಂಪಿನಲ್ಲಿ ಅಷ್ಟು ಜನರು ಬರಬಲ್ಲರು, ಯಾರು ಒಬ್ಬರನ್ನ ಕರಿತೀನಿ, ಸುಮ್ಮನೆ ನೀವೇ ಯಾವುದೋ ರಾಗ ಹೇಳಿ ಅಥವಾ ನೀವೇ ಯಾವುದೋ ಒಂದು ಟೋನ್ ಹೇಳಿ. ರಾಗ ಅಂತ ಇರಲೇಬೇಕಾಗಿಲ್ಲ, ಎಷ್ಟೊಂದು ದೊಡ್ಡ ದೊಡ್ಡ ಕಾನ್ಸರ್ಟ್ಗಳಲ್ಲಿ ನಾವು ಜೆಕೊಸ್ಲೊವಾಕಿಯ ಅಂಥ ಊರುಗಳಿಗೆಲ್ಲ ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಂದು ಡೆಮಾನ್ಸ್ಟ್ರೇಷನ್ನಲ್ಲಿ ನಾವು ಮ್ಯೂಸಿಕ್ ಸ್ಟೂಡೆಂಟ್ಸ್ಗಳನ್ನು ನೀನೊಂದು ಸ್ವರ ಹೇಳು, ನೀನೊಂದು ನೋಟ್ ಹೇಳು ಅಂತ ಹೇಳಿ ಒಂದು ರಾಗ ಹೊಸದ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಪಲ್ಲವಿ ಮಾಡಿ ನುಡಿಸಿದ್ವಿ. ಇವೆಲ್ಲವೂ ಸಾಧ್ಯ ನಮಗೆ. ಇದನ್ನು ಯಾವುದೋ ಮಂಜುನಾಥ್ ಮಾಡ್ತಾನೆ, ಅದು ಸೆಕೆಂಡರಿ.
ನನ್ನನ್ನು ಟ್ರೈನ್ ಮಾಡಿರತಕ್ಕಂಥದ್ದು ಭಾರತೀಯ ಸಂಗೀತದ ಒಂದು ಸಿಸ್ಟಮ್. ಕ್ರೆಡಿಟ್ಟು ಹೋಗಬೇಕಾದರೆ ಸಿಸ್ಟಮ್ಗೆ ಹೋಗಬೇಕು. ದ್ಯಾಟ್ ಇಸ್ ಹೌ ಎನ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಷಿಯನ್ ಈಸ್ ಟ್ರೈನ್ಡ್. ಸುಮ್ಮನೆ ನಿಮಗೆ ಒಂದನ್ನು ನುಡಿಸಿ ಆಮೇಲೆ ಐ ವಿಲ್ ಇನ್ವೈಟ್ ಒನ್ ಆಫ್ ದೆಮ್ ಹೂ ಎವರ್ ಇಟ್ ಈಸ್, ಸುಮ್ಮನೆ ಒಂದ್ಸರಿ ಕೇಳಿ. ಮನಸ್ಸು ಬಂದಂಗೆ ನೋಡಿಸ್ತಾ ಇದ್ದೀನಿ, ಮನಸ್ಸು ಬಂದಂಗೆ ನಂಗೆ ಅನಿಸುತ್ತೆ ನಿಮ್ಗೆ ಹೇಳ್ಕೋಬೇಕು ಅಂತ. ರಾಗ ಕಾಪಿ ಎಷ್ಟು ದೊಡ್ಡ ಕ್ಯಾನ್ವಾಸ್ ಕೊಡುತ್ತೆ ಸುಮ್ಮನೆ ಅಬ್ಸರ್ವ್ ಮಾಡಿ. ಯಾವ ಸ್ವರ, ಯಾವ ಗಮಕ, ಯಾವ ತಾಳ, ಯಾರಿಗೆ ಬೇಕು ನನಗೆ ಬಿಡಿ ತಲೆನೋವು. ಕಾಪಿ ನೋಡಿ ಹೆಂಗಿದೆ, ಎಷ್ಟು ಮಿಲಿಯನ್ಸ್ ಟೈಮು ಇದನ್ನು ಹಾಡಿದ್ದಾರೆ, ಎಷ್ಟು ಸಾವಿರ ಸಂಖ್ಯೆ ಇದನ್ನು ನುಡಿಸಿದ್ದಾರೆ. ಇವತ್ತಿಗೂ ಹೊಸ್ತಾಗಿದೆಯಲ್ಲ, ಇವತ್ತಿಗೂ ಹೊಸ್ತಾಗಿದೆಯಲ್ಲ, ಹೆಂಗಿದೆ ನೋಡಿ. Thank you.
ನಾವು ಕ್ಲಾಸಿಕ್ ಕಾನ್ಸರ್ಟ್ಗಳಲ್ಲಿ ಇದನ್ನು ತುಂಬ ಸೀರಿಯಸ್ಸಾಗಿ ತಗೊಂಡು ಹೋಗ್ತೀವಿ. ಇದು ರಾಗ ಕಾಪಿ, ಯಾವ ನೊಟೇಷನ್ನು ಇಲ್ಲ. ಇದು ನಾವೆಲ್ಲರೂ ಇದನ್ನು ವಿಸ್ತರಿಸೋದೇ ಹೀಗೆ ನನ್ನ ಭಾವನೆ. ಇವತ್ತು ನನಗೇನು ಅನ್ನಿಸ್ತು, ನನಗಿರೋ ಖುಷಿ ಸಂತೋಷ, ಇವತ್ತು ನಿಮ್ಮೆಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದನ್ನು ಹೆಂಗೆ ಹೇಳಲಿ. ನಾನು ಕವಿಯಾದರೆ ಯಾವುದೋ ಟಕ್ ಟಕ್ ಅಂತ ಬರೆದುಬಿಡ್ತಿದ್ದೆ. ನಾನೊಬ್ಬ ಆರ್ಟಿಸ್ಟ್ ಆದರೆ, ಡ್ರಾಮಾ ದೊಡ್ಡ ಕಲಾವಿದರೆ ಅದನ್ನು ಆ್ಯಕ್ಟ್ ಮಾಡ್ಕೊಂಡು ಹೇಳ್ತಿದ್ದೆ. ಪೇಂಟಿಂಗ್ ಏನೋ ಬರೀತಿದ್ದೆ. ನಂಗೆ ಏನು ಮಾಡಲಿ, ನನಗೇನು ಬರಲ್ವಲ್ಲ. ಸಂಗೀತ ನಂಗೆ ಗೊತ್ತು, ಸ್ವಲ್ಪ ಗೊತ್ತು, ವಯಲಿನ್. ಅದ್ರ ಮೂಲಕ ನಾನು ನಿಮ್ಗೆ ಹೇಳಬೇಕಲ್ವಾ, ಎಷ್ಟು ಖುಷಿ ಆಯಿತು, ಅದ್ಭುತವಾಗಿತ್ತು ಅಂತ ನಾನು ಪದಗಳಲ್ಲೇ ಹೇಳಿಬಿಟ್ರೆ ಅದನ್ನು ನನಗಿಂತ ಚೆನ್ನಾಗಿ ಹೇಳೋರು ಎಷ್ಟೊಂದು ಜನ ಇದ್ದೀರಿ ನೀವುಗಳು, ಬೇರೆಯವರೆಲ್ಲ ಇದ್ದಾರೆ. ಮ್ಯೂಸಿಕ್ ಇಸ್ ಮೈ ಎಕ್ಸ್ಪ್ರೆಷನ್, ಮ್ಯೂಸಿಕ್ ಇಸ್ ಮೈ ಲೈಫ್, ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ನಮ್ಮ ತಂದೆ ಪ್ರಕಾರ ನನಗೆ ಸಂಗೀತವೂ ಗೊತ್ತಿಲ್ಲ ಇನ್ನು. ನಮ್ಮ ಹಿಂದೆ ದೊಡ್ಡವರೆಲ್ಲ ನೋಡಿರೋರೆಲ್ಲ ಎಷ್ಟೊಂದು ಜನ ಇದ್ದೀರಿ. ನಮ್ಮ ತಂದೆ ಈ ಜಮದಗ್ನಿ ಅಂತ ಒಂದು ಪದ ಇದೆ. ನಮ್ಮ ಪ್ರಕಾರ ನಮ್ಮ ತಂದೆನೇ ಒರಿಜಿನಲ್ ಜಮದಗ್ನಿ, ಪುರಾಣದಲ್ಲಿ ಬರೋದೇ ಡೂಪ್ಲಿಕೇಟು. ಅಬಾಬಾಬಾಬಾ, ಆ ಒಂದು ದಿವಸ ನಕ್ಕಿದ್ದೇ ನಾವು ನೋಡಿಲ್ಲ. ಒಂದು ದಿವಸ ಸಂತೋಷದಿಂದ ಭಲೆ ಶಬಾಷ್ ಅಂದಿದ್ದೆ ನೋಡಿಲ್ಲ. ಅವ್ರಿಗೆ ವೈಲಿನ್ ಬೋ ಇದ್ದದ್ದು ವೈಲಿನ್ ಉಡಿಸೋದಕ್ಕಲ್ಲ, ಚಚ್ಚಿ ಬಲಿ ಹಾಕಕ್ಕೆ ನಮ್ಮನ್ನು.
ಪಾಠ ಸುಮಾರು ಒಂದು 40-50 ಬೋ ಹೊಡೆದೋಗ್ಬಿಟ್ಟಿದೆ, ಮುರಿದೋಗ್ಬಿಟ್ಟಿದೆ. ಎಷ್ಟೊಂದು ಜನ ನಮ್ಮನ್ನು ಇಷ್ಟೊಂದು ದೊಡ್ಡ ಹೆಸರೆಲ್ಲ ಮಾಡಾದಮೇಲೆ ಏನು ಸರ್ ಅದ್ಭುತ ಹಾಗೆ ಹೀಗೆ ಅಂದರೆ ಅವೆಲ್ಲ ನಿಮಗೆ ಗೊತ್ತಿದೆ. ಬಂದು ಹೆಂಗೆ ನೀವು ಏನು ಇಷ್ಟೆಲ್ಲ ಕಾಂಪ್ಲೆಕ್ಸ್ ಗಮಕ ನೋಡಿ ಹೀಗೆಲ್ಲ ನುಡಿಸ್ತಿರಲ್ಲ ಹೇಗೆ? ನಾವು ಹೇಳೋದುಂಟು ಅಯ್ಯ ಗಮಕ ಹಿಂಗೆಲ್ಲ ನುಡಿಸೋದಕ್ಕೆ ದೊಡ್ಡ ವಿಚಾರ ಅಲ್ಲ, ವೈಲಿನ್ ಇಟ್ಕೊಂಡು ನಮ್ಮ ತಂದೆ ಜ್ಞಾಪಕಿಸ್ಕೊಂಡ್ರೆ ಸಾಕು, ಕೈ ಅದೇ ನಡುಗುತ್ತೆ. ಹಾಗೆ ಬೆಳೆಸಿದ್ದು ಬಿಡಾರಂ ರಾಮಂದಿರದಲ್ಲಿ. ಮೈಸೂರಿನವ್ರಿಗೆ ಹೆಚ್ಚು ಜನಕ್ಕೆ ಗೊತ್ತು ಬಿಡಾರಂ ರಾಮಂದಿರ ಅಂತ, ತುಂಬ ಹಳೇ ಒಂದು 100-150 ವರ್ಷದ ಒಂದು ಒಂದು ಆಡಿಟೋರಿಯಮು. ತುಂಬ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲ ನುಡಿಸಿರಿ ಎಲ್ಲ ಇದ್ದಾರೆ, ಹಾಗೆಲ್ಲ ಆ ದೊಡ್ಡ ಹಳೆಯ ಕಾಲದವರಿಂದ ಎಲ್ಲರೂ ಹಾಡಿದ್ದಾರೆ ಬಂದಿದ್ದಾರೆ. ನಮಗೆ ನನಗೂ ನಮ್ಮಣ್ಣ ನಾಗಣ್ಣ ನಾಗರಾಜ್ ನಮಗೆ ಹೊಡೆಸ್ಕೊಳ್ಳೋದು ಬೈಸ್ಕೊಳ್ಳೋದು ಒದಿಸ್ಕೊಳ್ಳೋದೇ ನಾರ್ಮಲ್ ಲೈಫ್. ಇವತ್ತು ಯಾವ ಬೈಲೇ ಇಲ್ವಲ್ಲ ನಮ್ಮ ತಂದೆ ಅಂದರೆ ಏನು ಯಾಕೋ ನಾರ್ಮಲ್ ನಮ್ಮ ತಂದೆ ಏನು ನಮಗೆ ಅದು ಅಬ್ನಾರ್ಮಲ್. ಇದನ್ನು ಎಷ್ಟೊಂದು ಜನ ಜೊತೆ ದೊಡ್ಡ ದೊಡ್ಡ ನೀವು ಪೇಪರ್ಲೆಲ್ಲ ನೀವು ನೋಡಿರ್ಬೋದು, ಓದಿರ್ತೀರಿ ಆರ್ಟಿಕಲ್ನ. ನಿಮ್ಮ ಜೊತೆ ಹೇಳ್ಕೊಳ್ಳೋಕ್ಕೆ ಹೇಳಕ್ಕೆ ಸರಿಯಾದ ಸಂದರ್ಭ. ನೀವು ನಮ್ಮ ತಂದೆ ನನ್ನನ್ನು ನಾಗಣ್ಣನ ಯಾವತ್ತೂ ಇಂಜಿನಿಯರ್ ಮಾಡಬೇಕು ಅಂತಾಗಲಿ ಡಾಕ್ಟರ್ ಮಾಡಬೇಕು ಅಂತ ಯಾವತ್ತೂ ಇಷ್ಟಪಟ್ಟವರಲ್ಲ. ಅದನ್ನು ಭದ್ರ ದ್ವೇಷಿ ಅವರದಕ್ಕೆ ಸಂಗೀತ. ಪರೀಕ್ಷೆ ಆದ ಮೇಲೆ ಮಾರ್ಕ್ಸ್ ಕಾರ್ಡು ತಗೊಳ್ಳೋರು ಯಾಕೆ ಅಂತ ಕೇಳಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿದಿನ 8-10-7-6 ಗಂಟೆ ಪ್ರಾಕ್ಟೀಸು ಮಾಡಲೇಬೇಕು. ನೀನು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಜ್ವರ ಬಂದರೆ ಏನಾಗುತ್ತೆ? ಜ್ವರಕ್ಕೆ ಔಷಧಿ ತಗೊಂಡಿದೆಯಲ್ಲ ನೀನು, ಅದ್ರ ಪಡಕ್ಕೆ ಹೋಗುತ್ತೆ. ಅದು ಇರಲಿ, ಪರವಾಗಿಲ್ಲ, ಜ್ವರ ಬಂದಿದ್ದರಿಂದ ಒಳ್ಳೆಯದಾಯಿತು, 3 ದಿವಸ ಸ್ಕೂಲ್ಗೆ ಹೋಗಬೇಕಾಗಿಲ್ಲ ನೀನು. ಸರಿ, ನಾವು ಯಾವುದರಿಂದ ತಪ್ಪಿಸ್ಕೊಳ್ಳೋಂಗಿಲ್ಲ. ಜ್ವರ ಬಂತು ಅಂತಲೂ ರೆಸ್ಟ್ ಇಲ್ಲ, ಸ್ಕೂಲಿದೆ ಅಂತಲೂ ರೆಸ್ಟ್ ಇಲ್ಲ. ಸ್ಕೂಲು ಪಕ್ಕದ ಬೀದಿನಲ್ಲಿ ಒಂದು ಕನ್ನಡ ಶಾಲೆಗೆ ಇಂಗ್ಲೀಷ್ ಕಟ್ಕೊಂಡು ಏನಯ್ಯ ಮಾಡ್ತೀಯ, ಸಂಗೀತ ಕಲಿ, ಟುಸ್ ಪುಸ್ ಇಂಗ್ಲೀಷ್ ಏನಕ್ಕೆ ಬೇಕು ಅರ್ಥ? ಆಮೇಲೆ ಅವರೇ ಇಂಗ್ಲೀಷ್ ಕಲಿಸಿದ್ರು, ಅದು ಬೇರೆ ಪಾಯಿಂಟ್ ಇರಲಿ. ಪರೀಕ್ಷೆ ಆದ ಮೇಲೆ ಮಾರ್ಕ್ಸ್ ಕಾರ್ಡು ಅವ್ರಿಗೆ ಭಾಳ, ಮಾರ್ಕ್ಸ್ ಕಾರ್ಡ್ ಕೊಡಬೇಕಾದ್ರೂ ಕೈ ಗಮಕ. ಇದು ಕೇಳಿ ಯಾಕೆ ಅಂತ, ಇದನ್ನು ಕೇಳಿದರೆ ನೀವು ನಿಜವಾಗಲೂ ಸಂತೋಷ ಪಡ್ತೀರಿ ಅನಿಸುತ್ತೆ ನನಗೆ. ಈ ಗುಂಪು ನೀವು ಪಡಲೇಬೇಕು, ಪಟ್ಟೇ ಪಡ್ತೀರಿ. ಅದು ಯಾಕೆ ಮಾರ್ಕ್ಸ್ ಕಾರ್ಡು? ನೀನು ನಿನಗೆ ಇಷ್ಟು ಮಾರ್ಕ್ ಕಡಿಮೆ ತೆಗೆದಿದೆಯಾ? ಹಾಗ ಹಾಂ, 70%ಗಿಂತ ಮಾರ್ಕ್ಸ್ ಜಾಸ್ತಿ ಬಂದಿತ್ತು ಅಂದರೆ ನೀನು ಅಯೋಗ್ಯ ರ್ಯಾಸ್ಕಲ್. ನೀನು ವೈಲಿನ್ ಪ್ರಾಕ್ಟೀಸ್ ಏನು ಮಾಡಿದೆ, ಕಡಿಮೆ ಮಾಡಿಬಿಟ್ಟಿದೆಯಾ? ನೀನು ನಿನಗೆ 73 ಬಂದಿದೆ, 75 ಬಂದುಬಿಟ್ಟಿದೆ ಅಂದರೆ ನೀನು ಪ್ರಾಕ್ಟೀಸ್ ಮಾಡಿಲ್ಲ ವೈಲಿನ್ನು. ನೀನು ಮಾಮೂಲಾಗಿ 50-55 ತಗೊಳ್ಳುವಂಥ ಗಿರಾಕಿ, ನೀನು 75 ಹೆಂಗೆ ತೆಗೆದೆ? ಇದಕ್ಕೆ ಏನು ಆನ್ಸರ್ ಕೊಡಬೇಕು ಅಂತಲೇ ನನಗೆ ಗೊತ್ತಿಲ್ಲ, ಇದುವರೆಗೂ ಗೊತ್ತಿಲ್ಲ ನಮಗೆ. ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಹಾಗೆ ಬೆಳೆಸಿದ್ರು ನಮ್ಮ ತಂದೆ. 3 ಹೊತ್ತು ಇದೆ ಸಂಗೀತ ಸಂಗೀತ ಸಂಗೀತ. ನಾವು ಜ್ವರ ಲೆಕ್ಕವಿಲ್ಲದೆ ಇರೋಷ್ಟು ಜ್ವರ, ನಾನು ಬಾಲಮುರಳಿ ಕೃಷ್ಣ ಅವ್ರ ಜೊತೆ ಎಲ್ಲ ಜುಗುಲ್ ನುಡ್ಸೋಕ್ಕೆ ಶುರು ಮಾಡಿದಾಗ ನನಗೆ 12-13 ವಯಸ್ಸು. ನಾನು ಇದು ಏನೋ ಟೈ ಏನೋ ಜಾಂಡೀಸ್ ಬಂದು ಜಾಂಡೀಸ್ ಎಲ್ಲ ಕಣ್ಣೆಲ್ಲ, ನಮ್ಮ ತಂದೆಗೆ ಕಣ್ಣು ಕೆಂಪು, ನನಗೆ ಜಾಂಡೀಸ್ ಬಂದಾಗ ಹಳದಿ. ಕೊಯಂಬತ್ತೂರು ಕಚೇರಿ ಇನ್ನೂ ಜ್ಞಾಪಕ ಇದೆ ನನಗೆ. ಇನ್ಯಾರು ನಮ್ಮ ತಂದೆ ಶಿಷ್ಯರನ್ನ ಒಬ್ಬರನ್ನ ಏರ್ಪಾಡು ಮಾಡಿ, ತಾಗ ತಮಿಳು ಗಿಮಿಳು ಬರ್ತಿರಲಿಲ್ಲ, ನೀನು ಕರ್ಕೊಂಡು ಹೋಗಿ ಕಚೇರಿಗೆ ಅಂತ. ಜಾಂಡೀಸ್, ಜ್ವರ, ಗಿರ, ಏನೇನೋ. ಬಾಲಮುರಳಿ ಮಹಾರಾಜಪುರಂ ಸಂತಾನಮ್ಮ ದೊಡ್ಡ ದೊಡ್ಡವರು, ನನಗೆ 13-14 ವಯಸ್ಸು. ಕಚೇರಿ ಮುಗಿಸ್ಕೊಂಡು ಜ್ವರದಲ್ಲಿ ಬರ್ತಿದ್ದಂಗೆ ಫಸ್ಟು ಫ್ರಂಟ್ ರೋ ಡೋರ್ನಲ್ಲೇ ಕೂತಿರೋರು. ಏನು ಹಾಡಿದ್ರು? ಯಾವುದೋ ಒಂದು ತೋಡಿ, ರಾಗ ತೋಡಿ. ನಿಧದಾ ಅಂತ ಅನ್ಬೇಕಾರೆ ಅಯೋಗ್ಯ, ನೀನು ಈ ಬೆರಳು ಉಪಯೋಗಿಸ್ತೀವಿ ಈ ಬೆರಳು ಉಪಯೋಗಿಸ್ತೀವಿ, ನಾನು ನಿಂಗೆ 1000 ಸರಿ ಬಡ್ಕೊಂಡಿದ್ದೀನಲ್ಲ ಅಂತ. ಅದು ಕ್ವಶನ್. ಅದಕ್ಕೆ ಆನ್ಸರ್ ಕೊಟ್ಟಮೇಲೆ ಅವರು ನೆಮ್ಮದಿಯಿಂದ ಸಂತೋಷಪಟ್ರ, ಎಲ್ಲರೂ ಸಂತೋಷ ಆಯಿತು.
ಒಳಗಡೆ ಆ ಬಾಗಿಲ ಹಿಂದೆ ನಮ್ಮ ತಾಯಿ ನಿಂತಿರೋರು. ಅವ್ರಿಗಿದು ಯಾವುದೂ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದರೆ ಅವ್ರ ಗೌಣ ಒಳಗೆ ಬಳಗೋಗ್ತೈತೆ, ಹಣೆ ಮುಟ್ಬಿಟ್ಟು ಅಯ್ಯೋ ಇನ್ನೂ ಜ್ವರ ಇದೆ, ಮಜ್ಜಿಗೆನ ಊಟ ಮಾಡಿಬಿಟ್ಟೆ ನಾನು ಹೇಳಿಲ್ವಾ ಆ ಹಾಲುವನ್ನು ಮಾಡು ಅಂತ ನಿನಗೆ ಅಂತ ಆ ಪ್ರಶ್ನೆಗಳೆಲ್ಲ ಅಲ್ಲಿಂದ ಶುರುವಾಗೋದು. ವಾಟ್ ಯುನೋ ಮೈ ಹೋಲ್ ಪಾಯಿಂಟ್ ಈಸ್, ಯಾವ ರೀತಿ ಒಂದು ಸಂಗೀತದ ಒಂದು ವಾತಾವರಣ ಮನೆಯಲ್ಲಿ ಕ್ರಿಯೇಟ್ ಮಾಡಿದ್ರು. ಅವರಿಗೆ ಸಂಗೀತದ ಹುಚ್ಚು, ಸಂಗೀತ ಬಿಟ್ಟರೆ ಇನ್ನೇನು ಬೇಕಾಗಿರಲಿಲ್ಲ ಅವ್ರಿಗೆ. ಅವರೆಲ್ಲರೂ ಸಂಗೀತದ ಹುಚ್ಚು, ಸಂಗೀತದ ದೊಡ್ಡ ಹುಚ್ಚ ಅಂತಂದರೆ ನಮ್ಮ ತಂದೆ ಅಂತಲೇ ಯಾವಾಗ ಯಾವಾಗ ಎಲ್ಲರೂ ಮೈಸೂರಿನವರೆಲ್ಲರಿಗೂ ಗೊತ್ತು, ಪರಿಗಣಿತವಾಗಿತ್ತು. ನಮಗೂ ಅದೇ ಹುಚ್ಚನ್ನು ಹಾಗೆ ಹಿಡಿಸ್ಬಿಟ್ಟು ಹೋದರು. ಈಗಲೂ ನಾವು ಆರ್ಟ್ಸು, ಪರ್ಫಾರ್ಮಿಂಗ್ ಆರ್ಟ್ಸು, ಮ್ಯೂಸಿಕ್ಕು ಇದಕ್ಕೋಸ್ಕರವಾಗಿ ಬೇರೆ ಬೇರೆ ಎಲ್ಲ ಸ್ತರಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಈ ಕೊರೋನಾ ವೈರಸ್ಗಿಂತ ದೊಡ್ಡ ವೈರಸ್ಸು ಇದು ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋ ಆರ್ಟ್ಸ್ದ ವೈರಸ್ಸು. ಇದನ್ನು ಎಲ್ಲರಿಗೂ ಹಬ್ಬಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸ್ಕೊಂಡಿದ್ವಿ. ಅದನ್ನು ವಿತ್ ಹಂಬಲ್ನೆಸ್ ವಿ ಆರ್ ಡೂಯಿಂಗ್ ಇಟ್. ಈಗ ಯಾರು ಒಬ್ಬರನ್ನ ವೆಂಕಟ್ ಕ್ಯಾನ್ ಯು ಕಮ್, ಸುಮ್ಮನೆ ನಿಮ್ಮ ಮುಂದೆ ನೀವೇ ಒಂದು ರಾಗ ಹೇಳಿ, ನೀವೇ ಸ್ವರ ಹೇಳಿ, ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ? ವೆಂಕಟರಾಮನ್ ಈಸ್ ಎ ವೆರಿ ರಿನೋನ್ಡ್ ಕೀಬೋರ್ಡ್ ಪ್ಲೇಯರ್, ಮೆಡ್ರಾಸ್ನಲ್ಲಿದ್ದಾರೆ. ಇವತ್ತು ಅಲ್ಲಿರೋರು ಅಷ್ಟು ಜನವೂ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ಗಳೇ, ಎಲ್ಲರೂ ಅದ್ಭುತವಾಗಿರೋ ನುಡಿಸುವಂಥವರೇ. ಅವರೆಲ್ಲರೂ ಇವತ್ತು ಹೆಂಗಿರ್ತೆ ನೋಡಿ, ಎಲ್ಲರ ಜೊತೆಗೂ ಒಂದೊಂದು ಜುಗಲ್ ಬಂದು ಮಾಡಬಲ್ಲೇ, ಆದರೆ ಒಬ್ಬರ ಜೊತೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಇನ್ಸ್ಟ್ರೂಮೆಂಟ್ ಅನ್ನೋ ಉದ್ದೇಶದಿಂದ. ಇದು ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನಾವು 5 ನಿಮಿಷ ತಗೊಂಡು ಓಕೆ ರೈಟ್ ಹೇಳ್ಬಿಡ್ತೀನಿ. ವಯಲಿನ್ ಬಗ್ಗೆ ಫ್ರೆಟ್ಸ್ ಯಾಕಿಲ್ಲ ಅನ್ನೋದು ಒಂದು ಕ್ವಶನ್. ನೀವು ನೋಡಿದಿರಿ ಗಿಟಾರ್ ಆಗಲಿ, ಮ್ಯಾಂಗ್ಲಿನ್ಗಾಗಲಿ, ವೀಣೆಗಾಗಲಿ, ಸಿತಾರ್ಗಾಗಲಿ ಫ್ರೆಟ್ಸ್ ಮೆಟ್ಲು ಅಂತ ಇರುತ್ತೆ. ವಯಲಿನ್ಗೆ ಅದು ಏನೂ ಇಲ್ಲ, ಪ್ಲೇನು ಸ್ಲೀಕ್. ಎರಡನೇದು ಪ್ಲೇಯಿಂಗ್ ಏರಿಯಾ ಇಷ್ಟೇ ಇದೆ. ಯಾವಾಗ ವಯಲಿನ್ ಪ್ಲೇಯಿಂಗ್ ಏರಿಯಾ ಕಡಿಮೆ ಆದಷ್ಟು ಸಣ್ಣ ಸಣ್ಣ ವ್ಯತ್ಯಾಸದಲ್ಲಿ ಅಪಸ್ವರವೇ ಬಂದ್ಬಿಡುತ್ತೆ. ವಯಲಿನ್ನ ಪ್ರಿಡಾಮಿನೆಂಟ್ಲಿ ಅಪಸ್ವರವಾದ್ಯ ಅಂತಲೇ ಕರೀತಾರೆ. ವಯಲಿನ್ ಕೈ ಎತ್ಕೊಂಡು ಬರೀ ಅಪಸ್ವರವೇ ಜಾಸ್ತಿ. ತಮಾಷೆಗೆ ಕೆಲವರು ಹಿರಿಯರೆಲ್ಲ ಹೇಳ್ತಿದ್ದುಂಟು, ನೀವು ಯಾರಿಗಾರು ಬಾಡಿಗೆ ಮನೆ ಕೊಟ್ಟು ಅವನು ಏನು ಮಾಡಿದ್ರು ಬಿಡಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಒಬ್ಬ ವಯಲಿನ್ ಕಲಿಯೋ ಸ್ಟೂಡೆಂಟ ನಿಮ್ಮ ಮನೆಗೆ ಕರ್ಕೊಂಬನ್ನಿ. ಅವನು ಒಂದು ವಾರ ಪ್ರಾಕ್ಟೀಸ್ ಮಾಡೋಟ್ಲೆ ಅವನ ಬಾಡಿಗೆ ಮನೇನು ಆ ಊರನ್ನೇ ಬಿಟ್ಬಿಟ್ಟು ಹೊರಟೋಗ್ತಾನೆ. ಅಷ್ಟು ಅಪಸ್ವರವಾದಿ ಎಲ್ಲ ಬರೀ ಸುಸ್ವರ ನುಡಿಸೋದಕ್ಕೆ. ಅದಕ್ಕೆ ಯಾಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅದರದ್ದು ಆ್ಯಕ್ಯುರೇಸಿ ಆಫ್ ನೋಟ್ಸು ಎಲ್ಲ ಸೇರ್ಕೋಬೇಕಾಗುತ್ತೆ. ನೆರವಲ್ಲು, ಮನೋಧರ್ಮ, ರಾಗ ಇವೆಲ್ಲವನ್ನು ಅದ್ಭುತವಾಗಿ ನುಡಿಸೋದಕ್ಕೆ ಸಾಧ್ಯ ವಯಲಿನ್ನಲ್ಲಿ. ರಾಗಾಲಾಪನೆ ನಿಮಗೆ ಇಟ್ಸ್ ಎ ಫ್ರೀ ಸ್ಟೈಲ್. ಇವಾಗ ನಾನು ನೋಡ್ಸಿದ್ದು ರಾಗಕ್ಕೆ ಯಾವ ತಾಳದ ಹಂಗಿರೋದಿಲ್ಲ, ನೆರವಲ್ಲಿ ಸ್ವರ ಸಾಹಿತ್ಯ ಇರೋದಿಲ್ಲ, ನೀವಾಯಿತು ರಾಗ ಆಯಿತು. ಹಿಂದಿನ ಕಾಲದಲ್ಲೆಲ್ಲ ರಾಗ ದೇವತೆಗಳೆಲ್ಲ ಬಂದು ಕುಣಿತಾ ಇದ್ದರು, ಪುರಂದ್ರದಾಸರು ಆಡಬೇಕಾದ್ರೆ ಮತ್ತೊಬ್ಬರು. ಅದು ಲಿಟ್ರಲಿ ಹ್ಯಾಪನ್ಸ್ ಟು ಅಸ್ ಇನ್ ದ ಸೆನ್ಸ್, ಕುಣಿತಾ ಇದ್ರಿಂದ ಬಂದು ನಮ್ಮ ಎಲ್ರಿಗೂ ಕಣ್ಣು ಕಾಣಿಸೋಂಗೆ ಡ್ಯಾನ್ಸ್ ಮಾಡಬೇಕು ಅಂತಲ್ಲ, ರಾಗನೇ ಕಣ್ಣು ಮುಂದೆ ಕಾಣಿಸ್ತಾ ಇರುತ್ತೆ ನಮಗೆ. ನಾನು ನುಡಿಸ್ತಾ ಇರಬೇಕಾದ್ರೆ ಅಥವಾ ಯಾವುದೇ ವಿದ್ವಾಂಸ ತಲ್ಲೀನಾಗಿ ಹಾಡಬೇಕಾದ್ರೆ ಕಣ್ಣು ಮಾತ್ರ ನನಗೆ ಎದುರುಗಡೆ ಕಾಣಿಸ್ತಾ ಇರುತ್ತೆ ಕಣ್ಣು, ಆದರೆ ಒಳಗಡೆ ದೃಷ್ಟಿನಲ್ಲಿ ಮಾತ್ರ ರಾಗದ ಭಾವನೆ ಕಾಣಿಸ್ತಾ ಇರುತ್ತೆ, ಕಾಣಿಸ್ತಾ ಇರಬೇಕಾಗುತ್ತೆ. ದಟ್ ಇಸ್ ದ ಸೀರಿಯಸ್ನೆಸ್. ನೆರವಲ್ ಕೀರ್ತನೆ, ನೆರವಲ್ ಅಂತಂದರೆ ಯಾವುದೋ ಒಂದು ಸಾಹಿತ್ಯದ ಒಂದು ಲೈನ್ನ ತಗೊಂಡು ಅದನ್ನು ನಮ್ಮ ಮನೋಧರ್ಮಕ್ಕೆ ಸೇರಿದಂಗೆ ಯಾವುದೋ ಒಂದು ಸಾಹಿತ್ಯ ಸಮಜವರ ಗಮನ ಸಮಜವರ ಗಮನ ಸಮಜವರ ಗಮನ ಸಾಧು ಸಮಜವರ ಗಮನ ಸಾಧು ಸಮಜವರ ಗಮನ. ಏನಾಯಿತು ಸಾಹಿತ್ಯ ಅದೇ, ಟ್ಯೂನ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ರಘುಪತಿ ರಾಘವ, ಸುಮ್ಮನೆ ನಿಮಗೆ ಒಂದು ಈಸಿಯಾಗಿ ಅರ್ಥ. ರಘುಪತಿ ರಾಘವ ರಜ ರಾಮ್ ಪತಿತ ಪವನ ಸೀತಾರಾಮ್,
ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್. ಸಾಹಿತ್ಯ ಮಾತ್ರ ಚೇಂಜ್ ಮಾಡಲಿಲ್ಲ ನಾನು, ಸ್ವರದ ಟ್ಯೂನ್ ಮಾತ್ರ ಚೇಂಜ್ ಆಯಿತು. ಇದನ್ನು ದೆರವಲ್ ಅಂತ ಕರಿತೀವಿ. ಸ್ವರ ಕಲ್ಪನೆ ಅಂತಂದರೆ ಪಗರಿ ವದಪಿ ಗಣಬರಿಂಬಜೆ ಪಗಬರಿ ಗಜ ಪನಿಸರಿ ವದಪಿ. ಒಂದಿಷ್ಟು ಸ್ವರಗಳ ಸಮುಚ್ಚಯವನ್ನು ಗುಂಪನ್ನು ಮನೋಧರ್ಮದ ಹಾಗೆ ವಿಸ್ತಾರ ಮಾಡಿ ಒಂದು ಯಾವುದು ಸಾಹಿತ್ಯದ ಒಂದು ಲೈನಿಗೆ ವಾಪಸ್ ಬರೋದು. ನೀ 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 ಬಾರಿ ನೀ ಬಗ ಬರಿ ಗಜ ನಿಗರಿ ವಾತಾಪಿ. ವಾತಾಪಿಗೆ ವಾಪಸ್ ಬರ್ತೀವಿ. ವಾತಾಪಿ ಅದೇ ಜಾಗದಲ್ಲಿರಬೇಕು. ಇದನ್ನು ಸ್ವರಕಲ್ಪನೆ ಅಂತ ಕರಿತೀವಿ. ತಾನ ತಾನುಂ ತತ್ತಾನುಂ ತತ್ತಗಗತ್ತುಂ ತತ್ತಯನುಂ ತಯಾನುಂದ ತಾನುಂ ದದಾನುಂ ದದಾನುಂ ದಾನುಂ ತಯಾನುಂ ದದಾನುಂ ತಯಾನುಂ ದದಾನುಂ ದದಾನುಂ ದ ತಯಾನುಂ ದಾನುಂ ದದಾನುಂ ದದಾನುಂ ದ ತಾನುಂ ದದಾನುಂ 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 ದ ತಾನುಂ ದಾನುಂ ದದಾನುಂ ದದಾನುಂ. ಏನಾಗ್ತಾ ಇದೆ? ತಾನುಂ 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 ತಾನಾಡ್ತಾ ಇದ್ದೀವಿ ನಾವು. ತಾಳ ನಾವು ಹಾಕಬೇಕಾಗಿಲ್ಲ, ಆದರೆ ತಾನುಂ ತದ್ದ ನುಂ ದ ತಾನುಂ ತದ ನುಂ ದದ್ದ ನುಂ ತದ್ದ ನುಂ ದ ತಾನುಂ ತತ್ತಾನುಂ ತಯಾನುಂ ತತ್ತಾನುಂ ತಯಾನುಂ ದ ತಯಾನುಂ ದ ತಯಾನುಂ ದ. ಇದು ತಾನ. ಇದಕ್ಕೆ ಟೈಮಿನ ಮಿತಿಯೇ ಇರುವುದಿಲ್ಲ. ಎಷ್ಟೊತ್ತು ಹಾಡ್ತೀಯ ನೀನು, ನೀನು ಎಷ್ಟೊತ್ತು ಹಾಡಿದ್ರೂ ಮುಗಿಯೋದಿಲ್ಲ. ಅಷ್ಟು ಅದ್ಭುತವಾದ ದೊಡ್ಡ ಸಮುದ್ರ ಸಂಗೀತ. 10 ಜನ ಇಷ್ಟು ಜನ ಕೂತ್ಕೊಂಡು ನಾವು ಹಾಡಿದ್ರೂ ಎಲ್ಲಿ ಮುಗಿಯೋಕ್ಕಾಗುತ್ತೆ ಅನ್ನೋದನ್ನು. ನನ್ನ ತಾನ ಮುಗಿದೋಯ್ತು ಅಂದರೆ ನನ್ನ ಸರಕು ಮುಗಿದೋಯ್ತು ಅಂತ ಅಷ್ಟೇ ತಾನೇ ಅರ್ಥ. ನನಗೆ ಸುಸ್ತಾಯಿತು ಅಂತಲೋ, ಅಥವಾ ಟೈಮ್ ಇಲ್ಲ ಅಂತಲೋ, ಅಥವಾ ಇವತ್ತಿಗೆ ಸಾಕು ಅಂತಲೋ. ರಾಗಕ್ಕೆ ಇಷ್ಟು 1000 ಜನ, ಕೋಟ್ಯಾಂತರ ಜನ ಸಂಗೀತ ಇದುವರೆಗೂ ಹಾಡ್ಕೊಂಬಂದಿದ್ದಾರೆ. ಈ ನೆನ್ನೆ ಕೇಳಿದೆ ಈ ಹಿಂದೋಳನ, ಇವತ್ತ್ಯಾತಕ್ಕೆ ಅಂತ ಅನಿಸಿದೆಯೇನು? ಹೆಂಗಿದೆ ನೋಡಿ ಸಂಗೀತ, ಹೆಂಗಿದೆ ನೋಡಿ ಸಂಗೀತ. ಇವತ್ತು ನಿಮಗೆ ಭಾಳ ಬೇಜಾರಾಗಿದೆ, ಏನೇನೋ ತಲೆನೋವು, ಅಲ್ಲೇನೋ ಎಡವಟ್ಟು, ಇಲ್ಲೇನೋ ಎಡವಟ್ಟು, ಆದರೂ ನಿಮ್ಮ ಸಂಗೀತ ಅತ್ಯಂತ ಸಂವೇದನಾಶೀಲಿಯಿಂದ ಕೂಡಿರಕ್ಕೆ ಸಾಧ್ಯ ಇದೆ ಅಲ್ವಾ? ಯಾಕೆ? ನಮ್ಮ ಸಂಗೀತ ಎಲ್ಲ ಎಮೋಷನ್ಗಳನ್ನು ಡೀಲ್ ಮಾಡುತ್ತೆ. ಡಿಸ್ಕೋ ಡ್ಯಾನ್ಸ್ ಥರ ಡಿಂಗ್ ಚಕ್ಕ ಜಿಂಗ್ ಚಕ್ಕ ಅಂತ ಬರೀ ಕುಣಿಯೋದಲ್ಲ, ಬರೀ ಯಾವುದೋ ಒಂದು ಆರ್ಭಟವಾದ ಅತಿರೇಕದ ಸಂಗೀತ ಅಲ್ಲ ಇದು. ಅದೂ ಇದೆ, ಅದು ಬೇಕಾ? ಅದಕ್ಕೂ ರೆಡಿ ನಾವು. ಅದಕ್ಕೆ ಏನು ಬೇಕೋ ಗಲಾಟೆ ಮಾಡೋಕ್ಕೆ ರೆಡಿ ಇರ್ತೀವಿ. ಮ್ಯೂಸಿಕ್ ಅದಕ್ಕೂ ಸಾಮಗ್ರಿ ವಹಿಸಿ ತೊಟ್ಟು ಕೊಟ್ಟಿದೆ. ಮೆಡಿಟೇಷನ್ ದೊಡ್ಡ ಸ ನೋಡಿ, ಎಲ್ಲ ದೇವಾನುದೇವತೆಗಳು ಎಲ್ಲರ ಕೈನಲ್ಲೂ ವಾದ್ಯಗಳೇ. ಯಾವ ದೇವರ ಕೈಲೂ ಲ್ಯಾಪ್ಟಾಪ್ ಇಲ್ವಲ್ಲ, ಕ್ರಿಕೆಟ್ ಬ್ಯಾಟ್ ಇಲ್ವಲ್ಲ, ಯಾಕೆ? ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ನಮ್ಮ ಕಲೆ. ಅದು ಬರೀ ಒಂದು ವಾದ್ಯ ಆಗಿರಬಹುದು ವಿನಃ, ಅದು ಸಿಂಬಾಲಿಕ್ ಆಗಿ ಎಲ್ಲ ಪ್ರದರ್ಶಕ ಕಲೆಗಳನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಅದು ನಾಟ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು. ದ್ಯಾಟ್ ಈಸ್ ದಿ ಪ್ಲೇಸ್ ಆಫ್ ಫೈನ್ ಆರ್ಟ್ಸ್, ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ನೀವು ಯಾವುದೇ ಚರ್ಚ್ಗೆ ಹೋಗಿ, ಎಲ್ಲ ಚರ್ಚ್ನೂ ಏಂಜಲ್ಸ್ ಎಲ್ಲರೂ ವಾದ್ಯಗಳನ್ನು ನುಡಿಸಿದ್ದಾವೆ. ಎಲ್ಲ ಧರ್ಮಗಳು, ಧರ್ಮಗಳೆಲ್ಲವೂ ಹೇಳಿರೋದು ಒಂದೇ, ನಾವು ಇಂಟರ್ಪ್ರಿಟೇಷನ್ನಲ್ಲಿ ಎಡವಟ್ಟು ಮಾಡಿಕೊಂಡಿದ್ದೇವೆ. ಒಂದನ್ನು ನುಡಿಸ್ಬಿಟ್ಟು ಮುಗಿಸ್ತೀನಿ. ನೀವು ಯಾವ ರಾಗ ಹೇಳಿದ್ರೆ ಅದನ್ನು ನುಡಿಸ್ತೀವಿ. ಕನ್ನಡ Thank you.
ಕೊಟ್ಟಿದ್ಯಾ? ಕನ್ನಡದಿಂದ ಶುರು ಮಾಡಿ ಯಾವುದೋ ಒಂದರಲ್ಲಿ ಕೀರ್ವಾಣಿ, ಕನ್ನಡದಿಂದ ಕೀರ್ವಾಣಿಗೆ ಹೋಗಿ ಮುಗಿಸ್ತೀವಿ. ಆಗ್ಬೋದೇನೋ ಸರ್. ಒಂದು 4 ನಿಮಿಷ 5 ನಿಮಿಷ ಎಷ್ಟು ನಿಮಿಷ ನೀವು ಹೇಳ್ತೀರೋ ಅಷ್ಟು ಪರವಾಗಿಲ್ವಾ? ನನ್ನಿಂದ ಊಟಕ್ಕೆ ಯಾರಿಗೂ ಲೇಟ್ ಆಗ್ತಾ ಇಲ್ವ, ಪರವಾಗಿಲ್ವಾ? ಸರಿ, ಇದೊಂದು ಅದ್ಭುತವಾದ ರಾಗ ಕನ್ನಡ. ಅರೆ ಹೆಂಗೆ ಆಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ ನೋಡಿ, ನಾವು ಹೆಂಗೆ ಮಾಡ್ತೀವಿ. ಯಾಕನೋ Thank you.
ಇರಬಹುದು ಅದೇ ಕಲೆಗಳು ನಮಗೆ ಕಾಲದ ಪ್ರಜ್ಞೆನ ಮರೆಸುವಂತದ್ದು ಎಲ್ಲಿದ್ದೀವಿ ಅನ್ನುವಂಥದ್ದನ್ನು ಮರೆಸುವಂಥದ್ದು ಎಲ್ಲ ಕಲೆಗಳು ಮಾಡುತ್ತೆ ಅದು ಡ್ರಾಮ ಆಗಲಿ ಸಂಗೀತ ಆಗಲಿ ಎಲ್ಲವನ್ನು ಮರೆಸುತ್ತೆ ನಿಜವಾಗಲೂ ಎಲ್ಲವನ್ನು ಮರೆಸೋದಕ್ಕೆ ಬೇರೆ ಯಾವುದ ಧ್ಯಾನದ ಗೊಡವೆ ಯಾಕೆ ಕಲೆಗಿಂತ ಇನ್ನೊಂದು ಬೇಕೆ ಅದು ಅದು ಯಾವುದೇ ಕಲೆ ಆಗಲಿ ಅದರಲ್ಲಿ ಮುಳುಗಿದರೆ ಇದಾಗುತ್ತೆ ಅನ್ನೋದು ನನಗಿಂತ ನಿಮ್ಮೆಲ್ಲರೂ ಎಷ್ಟೊಂದು ಜನ ಹಿರಿಯರೆಲ್ಲರೂ ಇದ್ದೀರಿ ನಿಮ್ಮೆಲ್ಲರ ಅನುಭವ ಅದು ನಿಮ್ಮೆಲ್ಲರ ಅನುಭವ ಇದು ಯಾವ ಮ್ಯೂಸಿಕ್ ಇದು 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 ಯಾವುದಾದರೂ ಇಂಡಿಯನ್ ಅಂತಲ ವೆಸ್ಟರ್ನ್ ಅಂತಲ ಇದು ಹಿಂದೂ ಅಂತಲ ಮುಸ್ಲಿಂ ಅಂತಲ ಕ್ರಿಶ್ಚಿಯನ್ ಅಂತಲ ಅಸ್ಸಾಮ ಬೆಂಗಾಲಿನ ನಾರ್ತ್ ಕರ್ನಾಟಕವಾ ಸೌತ್ ಕರ್ನಾಟಕವಾ ಯಾವುದೂ ಅಲ್ಲ ನಮಗೆ ಬೇಕಾಗಿಲ್ಲ ಹಾಗಾಗಿಯೇ ಅಲ್ಲವೇ ಎಲ್ಲರೂ ಹೇಳೋದು ಇಫ್ ಅಟ್ ಆಲ್ ದೇರ್ ಇಸ್ ಒನ್ ಯೂನಿಫೈಯಿಂಗ್ ಥಿಂಗ್ ದಟ್ ಕ್ಯಾನ್ ರಿಯಲಿ ರಿಯಲಿ ಬ್ರಿಂಗ್ ಆಲ್ ಪೀಪಲ್ ಟುಗೆದರ್ ಸಂಗೀತ ಕಲೆ ಡಾನ್ಸ್ ನೃತ್ಯ ನಾಟಕ ಕಲೆಗಳಿಗಿಂತ ಅತ್ಯದ್ಭುತವಾದ ರೀತಿ ಪ್ರಪಂಚವನ್ನು ಒಗ್ಗೂಡಿಸೋದಕ್ಕೆ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ನೀವು ನಿಸ್ಸಂದೇಹವಾಗಿ ದೋರಾಗಿ ಕ್ಲಬ್ಸ್ ಹೊಡಿಬೋದು ಯೂನಿಫೈಯಿಂಗ್ ಫ್ಯಾಕ್ಟ್ರೇ ಮ್ಯೂಸಿಕ್ಕು ಇದನ್ನು ಇಷ್ಟು ಆ ಗೌರವ ನಮಗೆ ಅರ್ಥ ಆಗಿದೆಯಲ್ಲ ವಿದ್ವಾಂಸ ದೊಡ್ಡ ಕಲಾವಿದ ಅಂತ ಬೇರೆಯವ್ರು ಕರ್ಕೋಬೋದು ಐ ಆಮ್ ಸ್ಟಿಲ್ ಎ ಸಿನ್ಸಿಯರ್ ಮ್ಯೂಸಿಕ್ ಪ್ರಾಕ್ಟೀಷನರ್ ವಿ ಆರ್ ಆಲ್ ಪ್ರಾಕ್ಟೀಷನರ್ಸ್ ಆಫ್ ಆರ್ಟ್ಸ್ ಆ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಅನ್ನೋದೇ ನಮಗೆ ದೊಡ್ಡ ಸಂತೋಷ ಈ ಹುಚ್ಚನ್ನು ಈ ವೈರಸ್ಸನ್ನು ಇನ್ನೊಂದಷ್ಟು ಜನಕ್ಕೆ ಹಬ್ಬಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ತಿಳ್ಕೊಂಡು ಅದು ನಿಮ್ಮೆಲ್ಲರ ಭಾವನೆಯೂ ಅದೇ ಆಗಿದೆ ಅಂತ ನನಗೂ ಗೊತ್ತು ಹಾಗಾಗಿ ನೀವು ಇಲ್ಲಿದ್ದೀರಿ ಆ ಹುಚ್ಚಿಲ್ಲದೆ ಇದ್ದರೆ ಆ ವೈರಸ್ಸು ನಿಮಗೆ ಅಟ್ಯಾಕ್ ಆಗಿಲ್ಲದೆ ಇದ್ದರೆ ಇಲ್ಲಿ ಯಾಕೆ ಇರ್ತಿದ್ರಿ ಅದು ಇನ್ನೊಂದಿಷ್ಟು ಜನಕ್ಕೆ ಅಟ್ಯಾಕ್ ಆಗಲಿ ಇನ್ನೊಂದಷ್ಟು ಜನ ಇದನ್ನು ಅರ್ಥ ಮಾಡಿಕೊಳ್ಳಿ ಅವ್ರಿಗೆ ಗೊತ್ತಿಲ್ಲ ಏನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಅದನ್ನು ಹೇಳುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಇನ್ನೊಂದು ಸರಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ